ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ. ಸಂಖ್ಯಾ ಜ್ಯೋತಿಷ್ಯ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ, ಸತ್ಯಮೇವ ಜಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಾಯಿರಾಮ್. ವೀಕ್ಷಕರಿಗೆ ಇವತ್ತಿನ ಕಾರ್ಯಕ್ರಮನ ಪ್ರಾರಂಭ ಮಾಡಿಬಿಡೋಣ ಅಲ್ವಾ. ಒಂದು ವಾರದ ನಂತರ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೇನೆ. ಸೊ ಇವತ್ತು ವಿಶೇಷವಾಗಿ ನಿಮಗೆ ಗ್ರಹಗಳ ಬಗ್ಗೆ ಹೇಳಿದ್ದೇನೆ, ದಶಾಭುಕ್ತಿಗಳ ಬಗ್ಗೆ ಹೇಳಿದ್ದೇನೆ, ಹಲವಾರು ಟೆಕ್ನಿಕ್ಗಳನ್ನು ಹೇಳಿಕೊಟ್ಟಿದ್ದೇನೆ ನಿಮಗೆ ಅಲ್ವಾ. ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಸ್ವಲ್ಪ ಸ್ವಲ್ಪ ಪ್ರಯತ್ನ ಮಾಡಿಪ್ಪ, ಪರವಾಗಿಲ್ಲ. ಈಗ ಎಲ್ಲರೂ ಟೆನ್ಷನ್ನಲ್ಲಿ ಇರ್ತಾರಲ್ಲ, ಈ ಕೊರೋನಾದಿಂದಾಗಿ ಎಲ್ಲರಿಗೂ ಕೂಡ ಕೋವಿಡ್ ಅಲ್ವಾ. ಸೊ ಟೆನ್ಷನ್ ಅಂತೂ ಖಂಡಿತ ಇದ್ದೇ ಇರ್ತದೆ, ಬಟ್ ಕತ್ತಲು ಕಳೆದ ನಂತರ ಬೆಳಕಂತೂ ಬಂದೇ ಬರ್ತದೆ. ಸೊ ಯೋಚನೆ ಮಾಡಬೇಕಂತ ಅಗತ್ಯ ಇಲ್ಲ. ಈಗೇನೋ ಕತ್ತಲೆಯಲ್ಲಿದ್ದೇವೆ, ಈಗೇನೋ ಸಂಕಟ ಪಡ್ತಾ ಇದ್ದೇವೆ, ಮುಂದಿನ ದಿನಗಳು ಖಂಡಿತವಾಗಿ ಆಶಾದಾಯಕವಾಗಿ ಬಂದೇ ಬರ್ತವೆ. ಯಾಕಂದರೆ ಆ ಒಂದು ಚಕ್ರ ಏನುಂಟದು ರೊಟೇಟ್ ಆಗ್ತಾನೆ ಇರ್ತದೆ, ತಿರುಗ್ತಾನೆ ಇರ್ತದೆ. ಅದರಿಂದ ಹೆದರುವಂಥ ಅವಶ್ಯಕತೆಗಳು ಖಂಡಿತ ಇಲ್ಲ ಅಂತ ಹೇಳ್ತೀನಿ. ಓಕೆನಾ? ರೈಟ್. ಗೊತ್ತಾ? ಇವತ್ತು ಸ್ವಲ್ಪ ವಾಸ್ತು ಬಗ್ಗೆ ಸ್ವಲ್ಪ ಸ್ವಲ್ಪ ಮಾತಾಡಬೇಡ. ವಾಸ್ತು ಹೇಗೆ ಕೆಲಸ ಮಾಡ್ತಾ ಇಲ್ಲ, ವಾಸ್ತುವಿನ ಬಗ್ಗೆ ಬಹಳ ಬಾರಿ ನಾನು 8 ವರ್ಷಗಳಲ್ಲಿ ಬಹಳ ವಾಸ್ತುವಿನ ಬಗ್ಗೆ ನಿಮಗೆ ಹೇಳಿಕೊಟ್ಟಿದ್ದೇನೆ. ಟಿ ವಿ ಮುಖಾಂತರ, ಮಾಧ್ಯಮದ ಮುಖಾಂತರ ವಿಶೇಷ ರೀತಿಯಲ್ಲಿ ಮಹಾವಾಸ್ತು ಕಾನ್ಸೆಪ್ಟ್ಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಸೊ ಕೆಲವರೆಲ್ಲ ಅದನ್ನು ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಇಟ್ಕೊಳ್ತೇನೆ. ಓಕೆ, ಇವತ್ತು ಸ್ವಲ್ಪ ಡಸ್ಟ್ಬಿನ್ ಬಗ್ಗೆ ಮಾತಾಡಬೇಡ. ಡಸ್ಟ್ಬಿನ್ ಅಂದರೆ ಕಸದ ಡಬ್ಬಿ, ಕಸದ ತೊಟ್ಟಿ, ಅಥವಾ ಮನೆಯಲ್ಲಿ ಒಳಗೆ ಇಟ್ಕೊಳ್ಳುವಂತಹ ಕಸದ ಡಬ್ಬಿ ಅಲ್ವಾ. ಕಸ ಡಬ್ಬಿ ನೋಡಿ, ತೊಟ್ಟಿ, ಕಸದ ಡಬ್ಬಿ ಏನು ಇಟ್ಕೊಳ್ತೀರ ಮನೆಯಲ್ಲಿ ಅಲ್ವಾ. ಸೊ ಇದು ಎಲ್ಲೆಲ್ಲಿ ಬಂದಾಗ ಏನಾಗುತ್ತೆ ಅದರ ಬಗ್ಗೆ ಹೇಳಿಕೊಡ್ತೇನೆ ನಿಮಗೆ. ಸೊ ಸಾಧಾರಣ ಮಟ್ಟಿಗೆ ಈ ಕಸವನ್ನು ನಾವು ಏನು ಜಮಾ ಮಾಡಿ ಇಟ್ಕೊಂಡಿರ್ತೇವೆ, ಒಂದು ವೇಳೆ ಒಂದು ಮನೆಯಲ್ಲಿ ಡಂಪ್ ಮಾಡಿ ಇಟ್ಕೊಂಡಿರೋದು ಕೂಡ ಒಳ್ಳೆಯ ಲಕ್ಷಣ ಅಂತೂ ಖಂಡಿತ ಅಲ್ಲ. ತುಂಬ ಡಂಪ್ ಮಾಡ್ಕೊಂಡಿರ್ತೀರಿ, ಇದು ತುಂಬ ಬಾರಿ ಹೇಳಿದ್ದೆ ನಾನು ಅಲ್ವಾ. ಯಾವುದೇ ವಿಚಾರ ಅಂದರೆ ಕೆಲವರು ಏನು ಮಾಡಿರ್ತಾರೆ, ಯಾವುದೇ ಒಂದು ವಸ್ತುವನ್ನು ತಂದರೆ ಅದರ ವ್ಯಾಪಾರ ಸಮೇತ ಬಿಸಾಡೋದಿಲ್ಲ, ಹಾಗೇನೆ ಇಟ್ಟು ಬಿಟ್ಟಿರ್ತಾರೆ, ಪ್ಲಾಸ್ಟಿಕ್ ಇಟ್ಟು ಬಿಟ್ಟಿರ್ತಾರೆ, ಬಾಕ್ಸ್ ಇಟ್ಟು ಬಿಟ್ಟಿರ್ತಾರೆ ಅಲ್ವಾ. ಒಂದು ಸ್ಕ್ರೂ ನಟ್ಟು ಬೋಲ್ಟು ಅದು ಕಿತ್ತೋಯಿತು ಅಂತಾದರೂ ಕೂಡ ಅದನ್ನು ಒಂದು ಚೀಲದಲ್ಲಿಯೋ ಗೋಣಿ ಚೀಲದಲ್ಲಿಯೋ ಹಾಕಿ ಅದನ್ನೆಲ್ಲ ಕಟ್ಟಿಟ್ಟು ಏನೋ ಒಂದು ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಹಾಳಾದ ವಸ್ತುಗಳನ್ನು ಸಮೇತ ಬಿಸಾಡೋದಿಲ್ಲ, ಅದನ್ನು ಕೂಡ ಮನೆಯಲ್ಲಿ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಇದು ನಿಮಗೆ ಏನನ್ನು ಸೂಚಿಸುತ್ತೆ? ಸೊ ಇದು ಏನಾಗುತ್ತೆ ಅಂದರೆ ನಿಮ್ಮಲ್ಲಿ ಕ್ಲೆನ್ಸಿಂಗ್ ಆಗ್ತಾ ಇಲ್ಲ, ಅದು ಲೆಟ್ ಗೋ ಆಗ್ತಾ ಇಲ್ಲ ಅಂತ ಅರ್ಥ. ಲೆಟ್ ಗೋ ಅಂದರೆ ಕ್ಲೆನ್ಸಿಂಗ್ ಆಗ್ತಾ ಇಲ್ಲ, ನಿಮ್ಮಲ್ಲಿ ಯಾವುದೇ ರೀತಿಯ ಒಂದು ಕಷ್ಟ ಬರ್ಬೋದು, ಯಾವುದೇ ರೀತಿಯ ಕಷ್ಟ, ಯಾವುದೇ ರೀತಿಯ ಮಾತುಕತೆಗಳು ಕ್ಲೆನ್ಸಿಂಗ್ ಆಗಲಿಕ್ಕೆ ಬಿಡ್ತಾ ಇಲ್ಲ. ಅಂದರೆ ಯಾವುದೇ ಮಾತುಕತೆಗಳನ್ನು ಮುಂದುವರಲಿಕ್ಕೆ ಬಿಡ್ತಾ, ಅದರ ಅರ್ಥ ಏನು ಅಂದರೆ ನೀವು ಏನು ತಪ್ಪು ಮಾಡಿದ್ದೀರಾ ಅದನ್ನು ಬಾರಿ ಬಾರಿಗೂ ನೆನೆಸ್ಕೊಂಡು ನೀವು ಇಮೋಷನಲ್ ಆಗಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತೀರ. ಯಾವಾಗ ಮನೆಯಲ್ಲಿ ಇಂತಹ ಸಾಮಾನುಗಳನ್ನು ಹಾಕ್ಕೊಂಡಾಗ, ಅದಕ್ಕೂ ಓಲ್ಡ್ ಸಾಮಾನು, ಬೇಡದ ಸಾಮಾನು ಅಲ್ಲಿ ಡಂಪ್ ಮಾಡಿಕೊಂಡಾಗ, ನಿಮಗೆ ನೀವೇನೋ ಒಂದು ತಪ್ಪು ಮಾಡಿದ್ದೀರಾ ಅಥವಾ ನಿಮಗೆ ಏನೊಂದು ಕೆಟ್ಟ ಘಟನೆ ಘಟಿಸಿ ಹೋಗಿದೆ, ಅದು ಯಾವುದೇ ಮೂಮೆಂಟಲ್ಲಿ ಘಟಿಸಿ ಹೋಗಿರ್ಬೋದು, ನೀವು ಅದನ್ನು ಲೆಟ್ ಗೋ ಮಾಡಲಿಕ್ಕೆ ಬಿಟ್ಟಿರುವುದಿಲ್ಲ ಅಥವಾ ಅದರಲ್ಲಿ ನಿರಾಳವಾಗಲಿಕ್ಕೆ ನೀವು ಪ್ರಯತ್ನವೇ ಪಟ್ಟಿಲ್ಲ. ಅದಕ್ಕೋಸ್ಕರ ಏನಿದೆ ಬಾರಿ ಬಾರಿಗೂ ನಿಮಗೆ ಅದು ತಲೆಯಲ್ಲಿ ಬರ್ತಾನೆ ಇರ್ತದೆ, ಅದರಲ್ಲಿ ಸಮಸ್ಯೆಯನ್ನು ಕೂಡ ಅನುಭವಿಸ್ತೀರಾ, ತುಂಬ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಆಗುತ್ತೆ, ಅದರ ಮುಖಾಂತರ ಡಿಪ್ರೆಷನ್ಗೆ ಹೋಗುವಂಥ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂತೇಳಿ. ಓಕೆನಾ? ಸೊ ಅದಕ್ಕೋಸ್ಕರ ಯಾವಾಗ ಮನೆಯಲ್ಲಿ ಇಂತಹ ವಸ್ತುಗಳನ್ನೆಲ್ಲ ಅಲ್ಲಲ್ಲಲ್ಲಿ ಇಟ್ಟಿರ್ತೀರಾ, ಸೊ ದಯವಿಟ್ಟು ನಿಮಗೆ ಏನು ಬೇಕೋ ಅದನ್ನು ಚಾಯ್ಸ್ ಮಾಡಿ ಬಾಕಿ ಉಳಿದದನ್ನು ಹೊರಗೆ ಹಾಕಿ ಅಂತ ಹೇಳ್ತೇನೆ. ಓಕೆನಾ? ಅದನ್ನು ಬಿಸಾಡಲಿಕ್ಕೆ ಪ್ರಯತ್ನ ಮಾಡಿ. ಸೊ ಒಂದು ಒಳ್ಳೆಯ ಲೈಫ್ ನಿಮ್ಮ ಪಾಲಿಗೆ ಆಗುತ್ತೆ, ಲೆಟ್ ಗೋ ಆಗುತ್ತೆ. ಅದರ ಜೊತೆಗೆ ನಿಮಗೆ ನೀವೇನೆಲ್ಲ ಥಾಟ್ಸನ್ನು ಇಟ್ಟುಕೊಂಡಿರ್ತೀರಾ, ಓಲ್ಡ್ ಮೆಮೊರೀಸ್ ಅಲ್ವಾ, ಅದೆಲ್ಲ ಡಿಲೀಟ್ ಆಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಇಲ್ಲಾಂದರೆ ಅದರ ಮುಖಾಂತರನೇ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ, ಇಲ್ಲಾಂದರೆ ಬಾರಿ ಬಾರಿಗೂ ಹೇಳ್ತಾನೆ ಇರ್ತೀರಾ, ಈ ರೀತಿ ಆಯಿತು, ಈ ರೀತಿ ಆಯಿತು, ಅವ್ರು ಹೀಗೆ ಮಾಡಿದರು, ಇವರು ಹೀಗೆ ಮಾಡಿದರು, ನಾನು ಇಷ್ಟು ಕಷ್ಟದಲ್ಲಿದ್ದೆ, ಅದಕ್ಕೋಸ್ಕರ ನನಗೆ ಅಂಥ ಪರಿಸ್ಥಿತಿ ಇತ್ತು, ನಾನು ಅವರನ್ನು ಬಿಡುವುದಿಲ್ಲ, ಹಾಗೆ ಹೀಗೆ ಎಲ್ಲ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತಪ್ಪ. ಸೊ ಅದರ ಮುಖಾಂತರ ನಿಮ್ಮನ್ನು ನೀವೇ ಹಾಳು ಮಾಡ್ಕೊಳ್ತೀರಾ, ನಿಮ್ಮ ಮೆಂಟಾಲಿಟಿ ನೀವೇ ಹಾಳು ಮಾಡ್ಕೊಳ್ತೀರಾ. ಯಾವುದರಿಂದಾಗಿ? ಇಂತಹ ಒಂದು ಕಸವನ್ನು ಒಟ್ಟು ಮಾಡಿ ಮನೆಯಲ್ಲಿ ಇಟ್ಕೊಳ್ಳುವುದರಿಂದ, ಡಂಪ್ ಮಾಡಿಕೊಂಡಿರುವುದರಿಂದ, ವೇಸ್ಟನ್ನು ಹೊರಗೆ ಹಾಕದೇ ಇರುವುದರಿಂದ ನಿಮಗೆ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗಿ ಆಗುತ್ತೆ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಮತ್ತೆ ಡಸ್ಟ್ಬಿನ್ ಬಗ್ಗೆ ಕೂಡ ಹೇಳಿಕೊಡ್ತೇನೆ ನಿಮಗೆ ಎಲ್ಲೆಲ್ಲಿ ಇಟ್ಕೊಂಡು ಏನಪ್ಪ ಆಗುತ್ತೆ ಅಂತ. ಅದಕ್ಕಿಂತ ಮುಂಚೆ ಕರೆಯಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಯಾರು ಮಾತಾಡ್ತಿದ್ರು ಸರ್? ಎಲ್ಲಿಂದ? ನಾನು ಮುಂಬೈಯಿಂದ ಮೋಹನ್ ಶೆಟ್ಟಿ ಅಂತ ಮಾತನಾಡ್ತೀನಿ. ಎಲ್ಲಿಂದ ಕೇಳ್ತಾ? ನಿಮ್ಮ ಮಾತು ಕೇಳಿಸ್ತಾ ಇಲ್ಲ ಸರ್. ಮೋಹನ್ ಶೆಟ್ಟಿ ಮಾತನಾಡುದು. ಆ ಮೋಹನ್ ಶೆಟ್ಟಿ ಅವರು ಎಲ್ಲಿಂದ? ಮುಂಬೈಯಿಂದ ಸರ್. ಯಾರ ಬಗ್ಗೆ ತಿಳ್ಕೊಬೇಕು ಸರ್? ಮಗನ ಬಾರಿ. ಯಾರ ಬಗ್ಗೆ ಸರ್ ಹೇಳಿದ್ದು ಕೇಳಿಸ್ತಾ ಇಲ್ಲ, ದಯವಿಟ್ಟು ಜೋರಾಗಿ ಮಾತಾಡಿ. ಮಗನ ಬಾರಿ. ಮಗನ ಬಾರೇ ಮೇ. ಓಕೆ, ಮಗನ ಬಾರೇ ಮೇ ಕ್ಯಾ ಪೂಚನೆ ಆಪ್ಕೋ ಆಪ್ ಬತಾ ದೀಜಿ. ಹೇಳಿ ಸರ್, ಏನು ತಿಳ್ಕೊಳ್ಬೇಕು ಹೇಳಿ ಬಿಡಿ. ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ. ಆಯ್ತು. ಹಲೋ ಹೇಳಿ. ಅಶುತೋಷ್ ಶೆಟ್ಟಿ ಅಂತ. ಹ್ಮ್. 1550-1994. 155 ಏನು? 15-5-1994. 15-5-1994. ಓಕೆ, ಸಮಯ ಹೇಳಿ ಸರ್. 10:04 PM. ಹುಟ್ಟಿದೆಲ್ಲಿ ಸರ್? 10:04. ಹುಟ್ಟಿದೆಲ್ಲಿ ಸರ್? ಸರ್ ಅವ್ರು ಹುಟ್ಟಿದೆಲ್ಲಿ ಸರ್? ಮುಂಬೈಯಲ್ಲಿ. ಮುಂಬೈಯಲ್ಲಿ. ಹಲೋ
ಒಂದ್ ನಿಮಿಷ ಸರ್, ಆನ್ಲೈನ್ ನಲ್ಲಿ ಇದ್ದೇನೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕನ ಸರ್ ಇದು? ಹೌದು ಸರಿ. ಈಗ ಏನ್ ತಿಳ್ಕೊಳ್ಬೇಕು ಹೇಳಿಬಿಡಿ ಸರ್. ಕ್ಯಾರಿಯರ್ ಬಾರೇ ಕ್ಯಾ ಪ್ರಾಬ್ಲಮ್ ಬತಾದೀಜಿ ಕ್ಯೂಕಿ ಆಪಿ ಬಾತ್ ಮುಝ ತಕ್ ನೀ ಪಹಂಚತಾ ಹೈ, ಆಪ್ ಬಹುತ್ ಸ್ಲೋಲಿ ಬಾತ್ ಕರ್ ರಹೇ ಹೈ, ಮೇರೆ ಕೋ ಸಮಝ ಮೇ ನಹೀ ಆ ರಹಾ ಹೈ. ಇಸ್ಕೆ ಲಿಯೇ ಆಪ್ ಕ್ವೆಶ್ಚನ್ ಪೂಛೋ ಆನ್ಸರ್ ಲೇ ಲೋ, ಬಸ್ ಹೋ ಗಯಾ. ಈಗ ಕೆಲಸಕ್ಕೆ ಹೋಗ್ತಿದ್ದಾರೆ, ಸ್ವಲ್ಪ ಸೀದಾ ಪ್ರೆಸ್ನಲ್ಲಿದ್ದಾರೆ ಅವರಿಗೆ. ಅಂದ್ರೆ ಸ್ಟ್ರೆಸ್ ಮಾಡ್ಕೊಂಡು, ಅಂದ್ರೆ ಅವರು ಚಿಂತೆಯಲ್ಲಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ನೋಡಿ ಸರ್, ಅವರ ಎಜುಕೇಶನ್ ಇದೆ, ಏನು ಡಿಸ್ಟರ್ಬೆನ್ಸ್ ಬಂದಿದೆ, ಏನಾಗಿದೆ ಅದು ಹೇಳಿ ಸರ್. ಇಲ್ಲ, ಎಜುಕೇಶನ್ ಇದೆ, ಕೆಲಸಕ್ಕೆ ಹೋಗ್ತಿದ್ದಾರೆ. ಈಗ ಕೆಲಸ ಲಾಕ್ಡೌನ್ ಮೊದಲು ಎಲ್ಲ ಬದಲಿ ಮಾಡಿದ್ರು ಅವರು. ನಿಮ್ಮ ಬ್ಯಾಕ್ಗ್ರೌಂಡ್ ನಿಂದ ಕೂಡ ಯಾರೋ ಮಾತಾಡಿದೆ, ಎಷ್ಟು ಡಿಸ್ಟರ್ಬೆನ್ಸ್ ಸರ್. ಸೊ ಅವರು ಖಂಡಿತ ನಿಮ್ಮ ಮಗಳು ಏನಿರ್ತಾಳೆ, ಅವ್ರು ಡಿಪ್ರೆಷನ್ ಅಲ್ಲಿ 100% ಇದ್ದೇ ಇರ್ತಾಳೆ. ಇದಕ್ಕೆ ಕಾರಣ ಏನಂದ್ರೆ, ಮನೆಯಲ್ಲಿ ಇಟ್ಟಂತಹ ಓಲ್ಡ್ ವಸ್ತುಗಳು, ಓಕೆನಾ, ಆ ಓಲ್ಡ್ ವಸ್ತುಗಳು, ಅದರಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್ ಐಟಮ್ ಏನುಂಟು ಸರ್, ಅದನ್ನ ನೀವು ಎಲ್ಲಿ ಹಾಕೊಂಡಿದ್ದೀರಾ? ಸೌತ್ ಆಫ್ ಸೌತ್ ವೆಸ್ಟ್, ಸೌತ್ ಸೌತ್ ವೆಸ್ಟ್ ಅಂದ್ರೆ ದಕ್ಷಿಣ ನೈಋತ್ಯದಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಉಂಟಾ ನೋಡಿ ಸರ್, ಹಾಳಾಗಿರುವಂತದ್ದು. ಮೊದಲು ಅದನ್ನ ತೆಗೆದು ಬಿಡಿ, ಡಿಪ್ರೆಷನ್ ಇಂದ ಒಮ್ಮೆ ಹೊರಬರಲಿ. ಅವ್ರು ತುಂಬಾ ಚೆನ್ನಾಗಿರ್ತಾರೆ. ಜಾತಕ ಏನಿದೆ, ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜಾತಕ, ಅವ್ರಿಗೆ ಈಗ ಏನು ನಡೀತಾ ಅವ್ರಿಗೆ ಶನಿ ದೇಶ ನಡೀತಾ ಉಂಟು. ಶನಿ ದೇಶ ಏನು ಹೆಲ್ಪ್ ಮಾಡ್ತಾನೆ, ಶನಿ ಪರವಾಗಿಲ್ಲ ಅಂತ ಹೇಳಿದ್ರೆ, ಮೂರನೇ ಮನೆಯಲ್ಲಿ ಶನಿ ಇದ್ದಾನೆ, ಓಕೆ, ಒಳ್ಳೆ ರಿಸಲ್ಟ್ ಇದೆ ಇರ್ತದೆ ಅದರಲ್ಲಿ. ಶನಿ ದೇಶ 2021 ಎಂಡ್ವರೆಗೆ ಉಂಟು, ಅದರೊಳಗೆ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಎಲ್ಲೊಂದು ಕಡೆ ಮದುವೆ ವಿಚಾರದಲ್ಲಿ ಮಾತುಕತೆಗಳು ಮುಂದುವರಿಯುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಸರ್. ಇನ್ನು ಕೆಲಸದ ವಿಚಾರದಲ್ಲಿ ನಾನು ಹೇಳಬೇಕಾದ್ರೆ, ಕಾರ್ಯಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ, ಆ ಕಾರ್ಯಕ್ಷೇತ್ರ ಬಗ್ಗೆ ಪರವಾಗಿಲ್ಲ, ಅವ್ರಿಗೆ ಒಂದು ವೇಳೆ ಕೆಲಸ ಇಲ್ಲ ಅಂದ್ರೆ ಕೆಲಸ ಸಿಗುತ್ತೆ, ಕೆಲಸದಲ್ಲಿ ಇದ್ರೆ ಪ್ರಮೋಷನ್ ಆಗುತ್ತೆ, ಏನಾದರೂ ಒಂದು ಒಳ್ಳೆ ಕೆಲಸ ಅಂತ ಆಗಿ ಆಗುತ್ತೆ. ಎಲ್ಲಕ್ಕಿಂತ ಮುಂಚೆ ನೀವೇನು ಮಾಡಿ, ಮನೆಯಲ್ಲಿ ಎಲ್ಲಿ ಎಲೆಕ್ಟ್ರಾನಿಕ್ಸ್ ಐಟಮ್ ಅನ್ನು ಹಾಳಾಗಿದ್ದನ್ನು ಇಟ್ಟು ಬಿಟ್ಟಿದ್ದೀರಾ, ಅದನ್ನು ಮೊದಲು ತೆಗೆದು ನೀವು ರಿಮೂವ್ ಮಾಡಿ ಅಂತ ಹೇಳ್ತೇನೆ. ಆನಂತರ ಎಲ್ಲವೂ ಕೂಡ ಸುಖದವಾಗಿ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ ಸರ್? ಓಕೆ ಓಕೆ ಸರಿ, ಒಳ್ಳೆದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡಿದ್ದಕ್ಕೆ. ತುಂಬ ತುಂಬ ಧನ್ಯವಾದಗಳು. ರೈಟ್, ಓಕೆ, ಬಂದ್ಬೇಡ. ಸೊ ಈ ರೀತಿಯಾಗಿ ಅಲ್ವಾ, ಏನೋ ಒಂದು ವಸ್ತುಗಳನ್ನ ಇಟ್ಕೊಂಡಿರಿ. ಸೊ ನಿಮಗೆ ತುಂಬ ಪ್ರಾಬ್ಲಮನ್ನು ಡೆಫಿನೆಟಾಗಿ ಅದು ಕ್ರಿಯೇಟ್ ಮಾಡಬಲ್ಲದು, ನಿಮ್ಮ ಮೆಂಟಲ್ ಪವರನ್ನೇ ಕಡಿಮೆ ಮಾಡಬಲ್ಲದು, ಬಾರಿ ಬಾರಿಗೂ ಹಿಂದೆ ಆದಂಥ ಘಟನೆಗಳನ್ನು ಎಣಿಸ್ಕೊಂಡು ನೀವೇನು ಮಾಡ್ತೀರಾ, ಅಳೋಕೆ ಸ್ಟಾರ್ಟ್ ಮಾಡಿಬಿಡ್ತೀರಾ ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಅದಕ್ಕೋಸ್ಕರ ಯಾವುದು ಬೆಟರ್ ನಿಮಗೆ ಅಲ್ವಾ, ಅದನ್ನು ತೆಗೆದು ಬಿಡುವುದೇ ಬೆಟರ್ ಅಂತ ಹೇಳ್ತೇನೆ ಅಲ್ವಾ. ನಿಮಗೆ ತುಂಬ ಅವಶ್ಯಕತೆ ಉಂಟು, ಇಟ್ಟುಕೊಳ್ಳಿ. ತುಂಬ ಅವಶ್ಯಕತೆ ಉಂಟಮ್ಮ, ನನಗೆ ಒಂದು ಕೆಲಸಕ್ಕೆ ಬಂದೇ ಬರದೆ ಇಟ್ಟುಕೊಳ್ಳಿ. ಬಟ್ ಅದನ್ನು ಸಿಸ್ಟಮೆಟಿಕ್ ಆಗಿ ಇಟ್ಕೊಳ್ಳಿ, ಓಕೆನಾ, ಒಂದು ಶಿಸ್ತನ್ನು ಪಾಲಿಸಿ ಇಟ್ಕೊಳ್ಳಿ, ಸಿಸ್ಟಮೆಟಿಕ್ ಆಗಿ ಅಲ್ವಾ. ಜೋಡಿಸಿ ಇಟ್ಕೊಳ್ಳಿ, ತುಂಬ ಚೆನ್ನಾಗಿ ಜೋಡಿಸಿ ಇಡು. ತುಂಬಾ ಬಿಸಾಡೋದಲ್ಲ ಇಲ್ಲಿ, ಎಲ್ಲೋ ಒಂದು ಕಡೆ ಬಿಸಾಡಬೇಡ, ಅದರಿಂದ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಇದು ಒಂದೇ ಮಾತು, ಓಕೆನಾ. ಎರಡನೇದಾಗೇನಿದೆ, ಡಸ್ಟ್ಬಿನ್, ಓಕೆನಾ. ಡಸ್ಟ್ಬಿನ್, ನಾವು ಯಾವುದೇ ತ್ಯಾಜ್ಯಗಳನ್ನು ಹೊರಹಾಕಲಿಕ್ಕೆ ಬೇಕಾಗಿಲ್ಲ, ಡಸ್ಟ್ಬಿನ್ ಅನ್ನು ಮನೆಯಲ್ಲಿ ಇಟ್ಕೊಂಡಿರ್ತೇವೆ. ಹೆಚ್ಚಾಗಿ ನಾವು ಇಲ್ಲಿ ಅಡುಗೆ ಕೋಣೆಯಲ್ಲಿ ಡಸ್ಟ್ಬಿನ್ ಅನ್ನು ಹೆಚ್ಚಾಗಿ ಎಲ್ಲರೂ ಕೂಡ ಅಡುಗೆ ಕೋಣೆಯಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಕೊಂಡಿರ್ತಾರೆ. ಇನ್ನು ಕೆಲವರೆಲ್ಲ ಬೆಡ್ರೂಮಲ್ಲಿ ಇಟ್ಕೊಳ್ಬಹುದು, ಹಾಲಲ್ಲಿ ಇಟ್ಕೊಳ್ಬಹುದು, ಮತ್ತು ಬೇರೆ ಬೇರೆ ಅಂತ ಹೇಳ್ತೇನೆ, ಓಕೆನಾ. ಸೊ ಯಾವಾಗ ಡಸ್ಟ್ಬಿನ್ ನಿಮಗೆ ಮನೆಯಲ್ಲಿ ಇಡಬೇಕಾದಂತ ಅನಿವಾರ್ಯತೆ ಉಂಟು, ಅಥವಾ ಡಸ್ಟ್ಬಿನ್ ತುಂಬುತ್ತಾ ಬರ್ತದೆ ನೋಡಿ, ಅದು ತುಂಬ ತುಂಬಲಿಕ್ಕೆ ಬಿಡಬಾರ್ದು, ಕೂಡಲೇ ಅದನ್ನು ನೀವೇನು ಮಾಡಬೇಕು, ರಿಮೂವ್ ಮಾಡಬೇಕು ಅಲ್ಲಿಂದ. ಇದು ನಿಮಗೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಬಲ್ಲದು. ಅದರ ಜೊತೆಗೆ ಡಸ್ಟ್ಬಿನ್ ಯಾವಾಗ ಇಟ್ಕೊಳ್ತೀರಾ ನೀವು, ಆ ಡಸ್ಟ್ಬಿನ್ ಇಟ್ಕೊಳ್ಳುವಂಥ ಜಾಗವನ್ನು ನೋಡ್ಕೋಬೇಕು. ನಿಮಗೆ ಸಾಧ್ಯ ಆಗೋದಾದರೆ ನೀವೇನು ಮಾಡಬೇಕು, ಡಸ್ಟ್ಬಿನ್ ಎಲ್ಲೆಲ್ಲ, ಈಗ ಕಿಚನ್ನಲ್ಲೇ ಡಸ್ಟ್ಬಿನ್ ಇಟ್ಕೊಳ್ಬೇಕಾದ್ರೆ ನೀವು ಪೂರ್ವ ಮತ್ತು ದಕ್ಷಿಣದ ಭಾಗವನ್ನು ನೋಡ್ಕೊಳ್ಳಿ, ಪೂರ್ವ ಭಾಗ, ಓಕೆನಾ. ಈಗ ನಿಮ್ಮ ಪೂರ್ವದ ಇಡೀ ಲೆಂತ್ ಇರ್ತದೆ, ಅದರಲ್ಲಿ ಮಧ್ಯದ ಭಾಗ ಪೂರ್ವದ ಭಾಗ, ಆನಂತರ ಆಗ್ನೇಯ ಭಾಗ, ಪೂರ್ವ ಮತ್ತು ಆಗ್ನೇಯ ಭಾಗದ ಮಧ್ಯ ಭಾಗ ಅಂದರೆ ಅದನ್ನು ಪೂರ್ವ ಆಗ್ನೇಯ ಅಂತ ಕರಿತೇವೆ. ಪೂರ್ವ ಆಗ್ನೇಯದಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಕೊಳ್ಳಿಕ್ಕೆ ಅದು ಅತ್ಯಂತ ಒಳ್ಳೆಯ ಜಾಗ. ಸೊ ಅಲ್ಲಿ ಇಟ್ಕೊಳ್ಬೋದು ನೀವು, ಎಲ್ಲೋ ಅಡುಗೆ ಕೋಣೆಯಲ್ಲಿದ್ದರೆ ಅಲ್ಲಿ ಇಟ್ಕೊಳ್ಬೋದು ನೀವು, ಅದು ಒಳ್ಳೆ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡಬಲ್ಲದು ಅಂತ ಹೇಳ್ತೇನೆ, ಓಕೆನಾ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ. ಹಲೋ ಹಲೋ, ನಮಸ್ತೆ. ಹಲೋ ನಮಸ್ತೆ, ಯಾರು ಮಾತಾಡ್ತಿದ್ರ? ಎಲ್ಲಿಂದ? ನಾನು ನಯನ ಅಂತ, ಬಂಟ್ವಾಳದಿಂದ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಬಗ್ಗೆ. ನಿಮ್ಮ ಹುಟ್ಟಿದ ದಿನಾಂಕ? 15/5/1995. ಮೊನ್ನೆ ಕಾಲ್ ಮಾಡಿದ್ರಮ್ಮ ನೀವು? ಇಲ್ಲ ಇಲ್ಲ. ನಯನ ಎನ್ನುವರು ಬಂಟ್ವಾಳದಿಂದ ಇಲ್ವಾ? ಇಲ್ಲ. ಸರಿ, ಓಕೆ. 15/5/1995 ಸಮಯ ಹೇಳಿಮ್ಮ. ಟೈಮಿಂಗ್ಸ್ ಗೊತ್ತಿಲ್ಲ. ಜಾತಕ ಇಲ್ವಮ್ಮ? ಇಲ್ಲ, ಮಾಡಿಸ್ಬೇಕಷ್ಟೇ. ಟೈಮಿಂಗ್ಸ್ ಗೊತ್ತಿಲ್ಲ ಅಂದ್ರೆ ಜಾತಕ ಹೇಗೆ ಮಾಡಿಸ್ತಾರಮ್ಮ ನೀವು? ಅದು ಅಂದ್ರೆ ಅಮ್ಮನ ಹತ್ರ ಕೇಳ್ಬೇಕು, ಅವ್ರೀಗ ಇಲ್ಲಿಲ್ಲ. ಹಾಗೆ ಎಲ್ಲಿ ಫಾರಿನ್ ಹೋಗಿದ್ದಾರಾ? ಸರಿ, ಫಾರಿನ್ಗೆ ಫೋನ್ ಮಾಡಿ ಕೇಳ್ಬೋದಲ್ಲ, ಅದರಲ್ಲಿ ಏನು ವಿಶೇಷತೆ ಉಂಟು? ಜಿಯೋ ಅವರು ನಿಮಗೆ ಒಳ್ಳೆ ಆಫರ್ ಅನ್ನು ಕೊಟ್ಟಿರ್ತಾರೆ ಫಾರಿನ್ಗೆ ಫೋನ್ ಮಾಡೋದ್ರೆ, ಬೆಳಿಗ್ಗೆ ಕೇಳಿ ಹೇಳಬೇಕಿತ್ತು ಅಲ್ವಾ? ಕರೆಕ್ಟ್ ಆದ ಆನ್ಸರ್ ಸಿಕ್ತಿತ್ತು ತಾನೇ? ಇಲ್ಲ, ಹಾಗೆ. ಏನಮ್ಮ? ಅವರ ಹತ್ರ ಕಾಂಟ್ಯಾಕ್ಟ್ ಇಲ್ಲ. ಹಾ, ಓಕೆ. ಎನಿವೇ, ಇರ್ಲಮ್ಮ, ಈಗ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಬರ್ತಾ ಉಂಟಮ್ಮ ಈ ಜಾತಕ, ಓಕೆನಾ. ಈಗ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿಬಿಡಿ.
ಮ್ಯಾರೇಜ್ ಬಗ್ಗೆ ಓಕೆ ಅದರ ಬಗ್ಗೆನೇ ಮಾತಾಡ್ಬಿಡ್ತೀನಮ್ಮ ಬುಧ ದೇಶ ನಡೀತಂಟಮ್ಮ ಈ ಜಾತಕ ಈಗ ನಿಮಗೆ ಸಮಯ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರಿ ಬುಧ ದೇಶ ನಡೀತಂಟಮ್ಮ ಓಕೆನಾ ಬುಧ ದೇಶದಲ್ಲಿ ಏನಪ್ಪ ಆಗುತ್ತೆ ನಿಮಗೆ ಬುಧ ದೇಶದಲ್ಲಿ ವಿಶೇಷವಾಗಿ ಮ್ಯಾರೇಜ್ ಬಗ್ಗೆ ಪರವಾಗಿಲ್ಲ ಬುಧ ದೇಶದಲ್ಲಿ ಮುಂದೆ ಹೋಗಬಹುದು ಅಂತ ಅಂತ ಬಟ್ ಮಾತುಕತೆಗಳು ಏನಂಟಮ್ಮ ಅದು ಫೇಲ್ಯೂರ್ ಆಗುವಂತ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಮಾತುಕತೆ ಅಷ್ಟು ಸುಲಭದಲ್ಲಿ ಫಲಿಸಲಿಕ್ಕೆ ಅದು ಬಿಡುವುದಿಲ್ಲಮ್ಮ ಅಥವಾ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ ಆ ಮಾತುಕತೆಗಳನ್ನು ಗುಪ್ತ ರೀತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈಗ ನಿಮ್ಮ ಒಂದು ನಯನ ಅವರ ಮಾತುಕತೆ ಮದುವೆ ಮಾತುಕತೆ ನಡೀತಾ ಉಂಟು ಲೇಕಿನ ಅದನ್ನು ಗುಪ್ತ ರೀತಿಯಲ್ಲಿ ಇಟ್ಕೊಂಡಾಗ ಏನಾಗುತ್ತೆ ಅದು ಫಲಿಸುವಂತ ಸಾಧ್ಯತೆ ತೀರಾ ಜಾಸ್ತಿ ಒಂದು ವೇಳೆ ಅದನ್ನು ಸ್ಪ್ರೆಡ್ ಮಾಡಿದ್ರೆ ಯಾರಿಗಾದ್ರೂ ಹೇಳ್ತಾ ಹೋದ್ರೆ ಇವತ್ತು ನೋಡ್ಲಿಕ್ಕೆ ಬರ್ತಾರೆ ಹುಡುಗ ಬರ್ತಾನೆ ಅವನನ್ನ ನೋಡಿದೀನಿ ಇವನನ್ನ ನೋಡಿ ಈ ರೀತಿಯಾಗಿ ಹೇಳ್ತಾ ಹೋದ್ರೆ ಏನಾಗುತ್ತೆ ಡೆಫಿನೆಟ್ ಆಗಿ ಮ್ಯಾರೇಜ್ ಆಗೋದಿಲ್ಲ ಹಾಗಾದ್ರೆ ಮ್ಯಾರೇಜ್ ಆಗಬೇಕಾದ್ರೆ ಮೊದಲನೇದಾಗಿ ನೀವು ಏನು ಮಾಡಬೇಕು ನಿಮ್ಮ ಮದುವೆ ವಿಚಾರನ ತುಂಬಾನೇ ಸೀಕ್ರೆಟ್ ಆಗಿ ಇಟ್ಕೊಳ್ಬೇಕು ಇದು ಒಳ್ಳೆ ಒಂದು ಪರಿಹಾರ ಅಂತ ಹೇಳ್ತೇನೆ ಇದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿಮ್ಮ ನನ್ನ ಲೆಕ್ಕದಲ್ಲಿ ಈ ತಿಂಗಳು ಯಾರಾದರೂ ನೋಡ್ಲಿಕ್ಕೆ ಬಂದಿದಾರ ಮತ್ತೆ ಯಾವುದೇ ಮಾತುಕತೆ ನಡೆದಿದೆಯಮ್ಮ ನೆಕ್ಸ್ಟ್ ಮಂತ್ ಬರ್ತೇನೆ ಅಂತ ಈ ತಿಂಗಳು ಹೇಳಿದ್ದಲ್ವಾ ಸರಿ ಓಕೆ ಸೊ ಈ ತಿಂಗಳು ಅಂದ್ರೆ ನಿಮ್ಗೆ ಈ ಒಂದು ಈಗ ಜುಲೈ ತಿಂಗಳು ನಡೀತಂಟಮ್ಮ ಅಲ್ಲಿನೇ ಯಾವುದೋ ಒಂದು ಮಾತುಕತೆಗಳು ನಡೀಬೇಕು ಮದುವೆ ವಿಚಾರದಲ್ಲಿ ಅಂತ ಒಂದು ಕ್ಲಿಯರ್ ಆದ ಇಂಡಿಕೇಶನ್ ಉಂಟಮ್ಮ ಸೊ ಆ ಮಾತುಕತೆಗಳು ನಡೆಯುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಇನ್ನು ಮುಂದಿನ ತಿಂಗಳು ಬಂದಾಗ ಮುಂದಿನ ತಿಂಗಳು ಏನಾಗುತ್ತೆ ಮುಂದಿನ ತಿಂಗಳು ಏನಪ್ಪ ಆಗುತ್ತೆ ನೋಡೋಣ ಮದುವೆ ವಿಚಾರದಲ್ಲಿ ಪ್ರೊಸೀಡ್ ಆಗು ಚಾನ್ಸಸ್ ಮೇ ಬಿ ತುಂಬ ಜಾಸ್ತಿ ಉಂಟಮ್ಮ ಬರುವ ತಿಂಗಳು ಕೂಡ ಫಿಕ್ಸ್ ಆಗುವಂತ ಸಾಧ್ಯತೆ ಉಂಟಮ್ಮ ನೀವು ಪ್ರಯತ್ನ ಮಾಡಿಮ್ಮ ಪರವಾಗಿಲ್ಲ ಅಂತ ಹೇಳ್ತೇನೆ ಓಕೆನಾ ನೀವು ಪ್ರಯತ್ನ ಮಾಡಿ ಏನು ಬೇಕಾಗಿಲ್ಲ ನೀವು ಪ್ರಯತ್ನ ಮಾಡಿ ಅಷ್ಟೇ ಯಾಕಂದ್ರೆ ಬುಧನ ಅಲ್ಲಿ ಏನು ಚಂದ್ರ ಮತ್ತು ಗುರುವಿನ ಕಾಂಬಿನೇಷನ್ಸ್ ಇದೆ ಅದನ್ನು ಬುಧ ಸೂರ್ಯ ಇಬ್ಬರು ನೋಡ್ತಾ ಇದ್ದಾರೆ ನಿಮಗೆ ಒಳ್ಳೆ ರಿಸಲ್ಟನ್ನು ಖಂಡಿತ ಪ್ರೊಡ್ಯೂಸ್ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಕೆಲವೊಂದು ವಿಚಾರದಲ್ಲಿ ಈ ಜಾತಕ ಪ್ರಾಬ್ಲಮ್ ಉಂಟಮ್ಮ ಕೆಲವೊಂದು ವಿಚಾರದಲ್ಲಿ ಈ ಜಾತಕ ಪರವಾಗಿಲ್ಲ ಎಲ್ಲರ ಜಾತಕ ಕೂಡ ಹಾಗೇನೆ 50% ಒಳ್ಳೆದಿದ್ರೆ 50% ಕೆಲವೊಮ್ಮೆ ಹಾಳಾಗಿರ್ತದೆ ಕೆಲವೊಮ್ಮೆ 75% ಒಳ್ಳೆದಿದ್ರೆ 25% ಆದರೂ ಅದರಲ್ಲಿ ಹಾಳಾಗಿರ್ತದೆ ಅಂತ ಇಂಡಿಕೇಶನ್ ಅದು ನಿಮ್ಮ ಜಾತಕ ಕೂಡ ಸ್ಟ್ರಗಲ್ ಅಂತೂ ಇದ್ದೇ ಇದೆಯಮ್ಮ ಬಟ್ ಮದುವೆ ವಿಚಾರದಲ್ಲಿ ಮಾತಾಡಬೇಕಾದ್ರೆ ನಿಮಗೆ ಈ ತಿಂಗಳು ಮತ್ತೆ ಬರುವ ತಿಂಗಳು ಫಿಕ್ಸ್ ಆಗುವಂಥ ಸಾಧ್ಯತೆಗಳು ಜಾತಕದಲ್ಲಿ ಕ್ಲಿಯರ್ ಆಗಿ ತೋರಿಸ್ತಾ ಉಂಟಮ್ಮ ಅದನ್ನು ನೋಡ್ಕೊಳ್ಳಿ ಜೊತೆಗೆ ಏನು ಮಾಡಬೇಕು ನಿಮಗೆ ಚಂದ್ರಭುಕ್ತಿ ನಡೀತಾ ಉಂಟು ಚಂದ್ರಭುಕ್ತಿಯಲ್ಲಿ ನಿಮಗೆ ವಿಶೇಷ ರೀತಿಯಲ್ಲಿ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾಮ್ಮ ಆರೋಗ್ಯದ ಸಮಸ್ಯೆ ಬಗ್ಗೆ ತುಂಬ ಗಮನ ಕೊಡಿಮ್ಮ ತುಂಬ ಚೆನ್ನಾಗಿರ್ತೀರಮ್ಮ ಓಕೆನಾ ಸರಿ ಒಳ್ಳೆಯದಾಗಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ತಮಗೆ ರೈಟಾ ಓಕೆ ಸೊ ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಏನುಂಟು ನಿಮ್ಮ ಡಸ್ಟ್ಬಿನ್ನನ್ನು ಇಟ್ಕೊಳ್ಳಿಕ್ಕೆ ಅದು ಅತ್ಯುತ್ತಮವಾದ ಜಾಗ ಅಂತ ಹೇಳಿ ಅದನ್ನು ಇಟ್ಕೊಳ್ಬೋದು ಆನಂತರ ಇನ್ನೊಂದು ಜಾಗ ಇದೆ ಅದು ಬಂದು ನಿಮಗೆ ಸಾಧ್ಯ ಆದರೆ ಅಲ್ವಾ ನಿಮ್ಮ ದಕ್ಷಿಣ ಮತ್ತು ನೈಋತ್ಯ ದಕ್ಷಿಣ ಮತ್ತು ನೈಋತ್ಯದ ಮಧ್ಯಭಾಗ ಅದನ್ನು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ ಅಲ್ವಾ ದಕ್ಷಿಣದ ನೈಋತ್ಯ ಭಾಗ ಓಕೆ ದಕ್ಷಿಣ ನೈಋತ್ಯ ಭಾಗ ದಕ್ಷಿಣ ನೈಋತ್ಯ ಭಾಗದಲ್ಲಿ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ಬೋದು ಅದು ಕೂಡ ಒಳ್ಳೆಯ ರಿಸಲ್ಟನ್ನು ನಿಮಗೆ ಪ್ರೊಡ್ಯೂಸ್ ಮಾಡುತ್ತೆ ಪರವಾಗಿಲ್ಲ ಎಲ್ಲ ಲೆಟ್ ಗೋ ಆಗುತ್ತೆ ಎಲ್ಲವೂ ಕೂಡ ಏನು ಹಳೆಯದೆಲ್ಲ ಯೋಚನೆಗಳು ಅದು ಹೋಗುತ್ತೆ ನಿಮಗೆ ಅಲ್ವಾ ಯಾವುದೇ ಒಂದು ಘಟನೆ ಅಲ್ವಾ ಯಾವುದೇ ಒಂದು ಘಟನೆ ದುಃಖವಾಗಿರುವಂಥ ಘಟನೆ ತೊಂದರೆ ಕೊಟ್ಟಂಥ ಘಟನೆ ಅದು ಕಾಲಕ್ಕೆ ಎಲ್ಲವನ್ನು ಮರೆಸುವಂಥ ಶಕ್ತಿ ಇರ್ತದೆ ಕಾಲ ಎಲ್ಲವನ್ನು ಕೂಡ ಮರೆಸಿಬಿಡ್ತದೆ ಅಲ್ವಾ ಸ್ವಲ್ಪ ಸಮಯ ಇರ್ತದೆ ಕಾಲ ಎಲ್ಲವನ್ನು ಕೂಡ ಮರೆಸ್ತಾ ಮರೆಸ್ತಾ ಹೋಗ್ತದೆ ಮತ್ತು ನಿಮಗೆ ಅದರ ಒಂದು ಪರಿಜ್ಞಾನನೇ ಅಷ್ಟಾಗಿ ಬರುವುದಿಲ್ಲ ದುಃಖ ಕೂಡ ಆಗುವುದಿಲ್ಲ ಬಟ್ ನೀವು ಯಾವಾಗ ಮನೆಯಲ್ಲಿ ಡಂಪ್ ಮಾಡ್ಕೊಳ್ತೀರ ಹಾಗೇನಾಗುತ್ತೆ ಅದು ಬಾರಿ ಬಾರಿಗೂ ನಿಮ್ಮ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ರಾಬ್ಲಮ್ ಕೂಡ ಕ್ರಿಯೇಟ್ ಮಾಡುತ್ತೆ ಸೊ ಓಕೆ ಸಿ ಎರಡು ಜಾಗ ಅಂತ ಗೊತ್ತಾಯ್ತು ನಿಮಗೆ ಡಸ್ಟ್ಬಿನ್ ಇಡುವಂಥದ್ದು ಮೂರನೇ ಜಾಗ ಬಂದು ಪಶ್ಚಿಮ ಮತ್ತು ವಾಯುವ್ಯದ ಮಧ್ಯದ ಭಾಗ ಪಶ್ಚಿಮ ನಿಮ್ಮ ಮನೆಯ ಪಶ್ಚಿಮದ ಭಾಗ ಆನಂತರ ವಾಯುವ್ಯ ಅದರ ಮಧ್ಯದ ಭಾಗ ಅದನ್ನು ವೆಸ್ಟ್ ಆಫ್ ನಾರ್ತ್ ವೆಸ್ಟ್ ಅಂತ ಕರಿತೇವೆ ಅಥವಾ ಪಶ್ಚಿಮದ ವಾಯುವ್ಯ ಭಾಗ ಅಂತ ಕರಿತೇವೆ ಅಲ್ಲಿ ಡಸ್ಟ್ಬಿನ್ನನ್ನು ಇಟ್ಕೊಳ್ಬೋದು ಇದು ಮೂರು ಜಾಗ ಡಸ್ಟ್ಬಿನ್ನನ್ನು ಇಟ್ಕೊಳ್ಳಿಕ್ಕೆ ಟಾಯ್ಲೆಟನ್ನು ಮಾಡಲಿಕ್ಕೆ ಟಾಯ್ಲೆಟ್ ಬಿಟ್ಟು ಮಾಡಲಿಕ್ಕೆ ಅತ್ಯುತ್ತಮವಾದ ಜಾಗ ಅಂತ ಹೇಳ್ತೇನೆ ಇಲ್ಲಿ ಮಾಡಿಕೊಂಡೆ ಅಂತಹ ಸಮಸ್ಯೆಗಳೇನು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗೋದೇ ಇಲ್ಲ ಅದೇ ರೀತಿ ನಿಮ್ಮ ಓಲ್ಡ್ ಸಾಮಾನು ಏನುಂಟು ನಿಮಗೆ ಬೇಕೇ ಬೇಕಂತ ಉಂಟು ಅಂಥದ್ದನ್ನು ಕೂಡ ಇಲ್ಲಿ ಪ್ಲೇಸ್ಮೆಂಟ್ ಮಾಡಿದಾಗ ಕೂಡ ನಿಮಗೆ ಒಳ್ಳೆ ರಿಸಲ್ಟ್ ಬರುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಬಟ್ ಅದನ್ನು ಇಡುವಾಗ ಅದನ್ನು ಸಿಸ್ಟಮೆಟಿಕ್ ಆಗಿ ಇಡಬೇಕಾದ ಅನಿವಾರ್ಯತೆ ಉಂಟು ಅಲ್ಲಿ ಕೂಡ ಒಂದು ಶಿಸ್ತನ್ನು ಪಾಲಿಸಿ ಇಡಬೇಕಾದಂಥ ಅನಿವಾರ್ಯತೆ ಉಂಟು ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ಡೆಫಿನೆಟ್ಲಿ ನಿಮಗೆ ಲೈಫಲ್ಲಿ ಏನು ತೊಂದರೆ ಉಂಟು ಆ ತೊಂದರೆಯಿಂದ ಲೆಟ್ ಗೋ ಆಗುವಂಥ ಸಾಧ್ಯತೆಗಳು ಆ ತೊಂದರೆಯಿಂದ ಮುಕ್ತಿ ಸಿಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದನ್ನು ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರ್ತದೆ ಇನ್ನೇನಾಗುತ್ತೆ ಈ ಡಸ್ಟ್ಬಿನ್ನಿಂದ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬೇಡ ಹಲೋ ಹಲೋ ನಮಸ್ತೆ ಮೊದಲು ಒಂದು ನಮಸ್ತೆ ಹೇಳಿಮ್ಮ ನಮಸ್ತೆ ಹೇಳಿ ಒಂದು ನಮಸ್ತೆ ಹೇಳಿ ಮೊದಲು ನೋಡುವ ನಮಸ್ತೆ ಓಕೆನಾ ಮಗಳ ಮಗ ಅಷ್ಟು ಅರ್ಜೆಂಟ್ ಬೇಕಾಗಿಲ್ಲ ಈಗ ಕೋವಿಡ್ ಪೀರಿಯಡ್ ನಡೀತಾ ಉಂಟಲ್ವಾ ಸೊ ಮುಂದೆ ಹೋಗ್ಲಿಕ್ಕೆ ಬಿಡುದಿಲ್ಲ ಯಾಕಂದ್ರೆ ನಮಸ್ತೆ ಹೇಳಲಿಕ್ಕೆ ಆಗ್ಲಿಲ್ಲ ನೋಡಿ ಅದರ ಅರ್ಥ ಏನಂದ್ರೆ ಸಂಬಂಧಗಳು ಸರಿಯಾಗಿ ಬರುವುದಿಲ್ಲ ಅಂತ ಇಂಡಿಕೇಶನ್ ಉಂಟಮ್ಮ ಈಗ ಮಗಳ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ಹೇಳಿಮ್ಮ ಓಕೆ 18/1997 ಸಮಯ 5 ಗಂಟೆ ತಿರುಗಿ ಅವರ ನಕ್ಷತ್ರ ಹೇಳಿಮ್ಮ ವೃಷಭ ರಾಶಿ ಶುಕ್ರ ನಕ್ಷತ್ರ
ಕೃತಿಕ ನಕ್ಷತ್ರ ವೃಷಭ ರಾಶಿ ಜಾತಕಮ್ಮ ಅವರಿಗೆ ಈಗ ಏನಾಗುತ್ತೆ ರಾಹು ದಶ ನಡೀತಾ ಓಕೆನೇ ರಾಹು ದಶೆಯಲ್ಲಿ ಮದುವೆ ಆಗುತ್ತೆ ಅವರಿಗೆ ರಾಹು ದಶೆಯಲ್ಲಿ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳ್ತೇನೆ ರಾಹು ದಶೆ ತುಂಬಾ ಫೇವರಬಲ್ ಆದ ರಿಸಲ್ಟ್ ಇಲ್ಲಿ ಕ್ರಿಯೇಟ್ ಮಾಡ್ತಾ ಇಲ್ಲ ಆತ ಮದುವೆ ಅಂತೂ ಆಗುತ್ತೆ ಅವರಿಗೆ ಬಿಡ್ಡಿಲೇ ಉಂಟು ಈಗ ಬೇಗನೆ ಆಗುವುದಿಲ್ಲ ಓಕೆನಾ ಯಾಕೆ ನಾನು ನಿಮಗೆ ಒಂದು ನಮಸ್ಕಾರ ಹೇಳಲಿಕ್ಕೆ ಎಷ್ಟು ಮೂರು ಬಾರಿ ಹೇಳಿದೆ ನಿಮಗೆ ಅಲ್ಲ ಮೂರು ಬಾರಿ ನಮಸ್ತೆ ಹೇಳಿಮ್ಮ ನಮಸ್ತೆ ಹೇಳಿಮ್ಮ ನಮಸ್ತೆ ಹೇಳಿಮ್ಮ ನೀವು ಹೇಳಲಿಲ್ಲ ಅಲ್ವಾ ನಿಮಗೆ ಅರ್ಥ ಆಗಲಿಲ್ಲ ನೀವು ಹೇಳಿ ಅದು ಪರವಾಗಿಲ್ಲ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿಲ್ಲ ಅಂತ ಇಟ್ಕೊಳ್ತೇನೆ ಬಟ್ ಮೂರು ಬಾರಿ ಹೇಳಲಿಲ್ಲ ಅಂದ್ರೆ ಏನಾಯ್ತು ಮೂರು ಬಾರಿ ನಿಮಗೆ ವರ ಬಂದು ಕಟ್ ಆಗುತ್ತೆ ಮೂರು ಮೂರು ಬಾರಿ ಹತ್ತಿರಕ್ಕೆ ಬಂದು ಕಟ್ ಆಗುತ್ತೆ ಅರ್ಥ ಆಯ್ತಮ್ಮ ಮೂರು ಬಾರಿ ಕಟ್ ಆಗಿ ನಾಲ್ಕನೇ ಬಾರಿ ಯಾರು ಬರ್ತಾರ ಆ ಮದುವೆ ಆಗುತ್ತಮ್ಮ ಅಷ್ಟೇ ಅದ್ರ ಜೊತೆಗೆ ಏನು ಈ ವರ್ಷ ಮದುವೆ ಯೋಗ ಇದೆಯಾ ಈ ವರ್ಷ ಏನಾದ್ರು ಮದುವೆ ಆಗುತ್ತೆ ಅದರ ಬಗ್ಗೆ ಹೇಳ್ತೇನೆ ಈ ವರ್ಷ ಮದುವೆ ಆಗುವಂತ ಯೋಗ ಈ ಜಾತಕದಲ್ಲಿ ತುಂಬಾ ತೋರಿಸ್ತಾ ಇಲ್ಲಮ್ಮ ಪ್ರಯತ್ನ ಮಾಡಬಹುದು ಇಲ್ಲ ಅಂತ ಹೇಳುವುದಿಲ್ಲ ಪ್ರಯತ್ನ ಮಾಡಿ ನೀವು ಈಗ ಯಾವಾಗ ಅಂದ್ರೆ ನಿಮ್ಗೆ ಬರುವ ತಿಂಗಳಿಗೆ ಒಂದ್ ನಿಮಿಷ ಬರುವ ತಿಂಗಳಿಗೆ ಆಗುತ್ತಾ ಓಕೆ ಬರುವ ತಿಂಗಳು ಅಂದ್ರೆ ನೀವೇನೋ ಪ್ರಯತ್ನ ಮಾಡ್ತಾ ಇದ್ರೆ ಆಗಸ್ಟ್ ತಿಂಗಳಲ್ಲಿ ಯಾವ್ದಾದ್ರು ಒಂದು ವರನ ಜೊತೆ ಮಾತುಕತೆ ಆಗುವಂತ ಹುಡುಗನ ಜೊತೆ ಮಾತುಕತೆ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಉಂಟಮ್ಮ ಸೊ ನೀವು ಪ್ರಯತ್ನ ಮಾಡಿ ಅಂತ ಹೇಳಿದ್ರೆ ಪರವಾಗಿಲ್ಲ ಬಟ್ ಪರ್ಫೆಕ್ಟ್ ಆದ ರಿಸಲ್ಟ್ ಅಲ್ಲ ಬಟ್ ಮುಂದಿನ ವರ್ಷಕ್ಕೆ ಸಂಬಂಧಪಟ್ಟಿದೆ ಮುಂದಿನ ವರ್ಷ ಅಂದ್ರೆ 2021ಗೆ ಸಂಬಂಧಪಟ್ಟಿದೆ 100% ಮ್ಯಾರೇಜ್ ಹೋಗ ಅಂತ ತೋರಿಸ್ತಾ ಉಂಟಮ್ಮ ನೀವು ಪ್ರಯತ್ನ ಮಾಡಿ ಬಟ್ ನಾನು ಹೇಳಿದಲ್ಲ ಮೂರು ಕಟ್ ಆಗುತ್ತೆ ಅಮ್ಮ ನಾಲ್ಕನೇದಾಗುತ್ತೆ ಇದಂತೂ ಡೆಫಿನೆಟ್ ಆಗುತ್ತೆ ಅದಕ್ಕೋಸ್ಕರ ವರಿ ಮಾಡುವಂತ ಅಗತ್ಯ ಇಲ್ಲ ಏನು ಒಳ್ಳೇದುಂಟು ಅದು ನಿಮ್ಮ ಪಾಲಿಗೆ ಬಂದೇ ಬರ್ತದಮ್ಮ ಒಳ್ಳೇದಾಗ್ಲಿ ತಾಯಿ ಓಕೆನಾ ಓಕೆ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ಕಂಟಿನ್ಯೂ ಮಾಡ್ತೇನೆ ಅದನ್ನು ಅದರಲ್ಲಿ ವಿಶೇಷವಾಗಿ ಎಲ್ಲೋ ಒಂದ್ ಕಡೆ ಈಶಾನ್ಯದ ಭಾಗದಲ್ಲಿ ಡಸ್ಟ್ಬಿನ್ ಅನ್ನ ಪ್ಲೇಸ್ ಮಾಡಿದ್ರೆ ಖಂಡಿತ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮೆಂಟಲ್ ಕ್ಲಾರಿಟಿ ಏನುಂಟು ಅದು ಹೊರಟೋಗುತ್ತೆ ವಿಸ್ಡಮ್ ಹೊರಟೋಗುತ್ತೆ ನಿಮಗೆ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಥಾಟ್ಸ್ ಕ್ಲಿಯರ್ ಆಗಿ ಜನರೇಟ್ ಆಗಲ್ಲ ನಿಮಗೆ ಯಾವುದೇ ಒಂದು ವಿಚಾರದಲ್ಲಿ ತುಂಬಾ ಥಾಟ್ಸ್ ತರಬೇಕಾದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಥವಾ ಯಾವುದೇ ಒಂದು ವಿಚಾರದಲ್ಲಿ ವಿಮರ್ಶೆ ಮಾಡಿ ಮುಂದುವರಿಬೇಕಾದ್ರೂ ಕೂಡ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಮಕ್ಕಳ ಮೆಮೊರಿ ಪವರ್ ವೀಕ್ ಆಗುತ್ತೆ ಮನೆಯಲ್ಲಿ ಗಂಡು ಮಕ್ಕಳಿದ್ರೆ ಅವರಿಗೆ ತೊಂದರೆ ಕ್ರಿಯೇಟ್ ಆಗುತ್ತೆ ಅದರಿಂದಾಗಿ ನಾರ್ತ್ ಈಸ್ಟ್ ಈಶಾನ್ಯದ ಭಾಗದಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಟುಕೊಳ್ಳುವ ಹಾಗಿಲ್ಲ ಜೊತೆಗೆ ಈಶಾನ್ಯವನ್ನು ಆದಷ್ಟು ಕ್ಲೀನ್ ಆಗಿ ಇಟ್ಕೊಳ್ಬೇಕಾಗುತ್ತೆ ಅದರ ಜೊತೆಗೆ ಈಶಾನ್ಯದಲ್ಲಿ ದೇವರ ಫೋಟೋ ಇಟ್ಕೊಳ್ಬಹುದು ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ದೇವರ ಫೋಟೋನ ಇಟ್ಕೊಂಡು ಪೂಜೆ ಮಾಡಬೇಕಾದ್ರೆ ಈಶಾನ್ಯ ಭಾಗ ತುಂಬಾ ಚೆನ್ನಾಗಿ ಕೆಲಸ ಯಾಕಂದ್ರೆ ಮೇಜರ್ ಆದಂತಹ ಒಂದು ವಾಸ್ತುವಿನ ಪಾರ್ಟ್ ಅದು ನಾರ್ತ್ ಈಸ್ಟ್ ಈಶಾನ್ಯದ ಭಾಗ ಯಾಕಂದ್ರೆ ಅದನ್ನು ದೈವ ಮೂಲೆ ಅಂತ ಕರಿತೀವಿ ದೇವ ಮೂಲೆ ಅಂತ ಕರಿ ಯಾಕಂದ್ರೆ ವೈಟಲ್ ಎನರ್ಜಿ ಏನುಂಟು ಪಾಸಿಟಿವ್ ಎನರ್ಜಿ ಏನುಂಟು ಅಥವಾ ಧನಾತ್ಮಕ ಶಕ್ತಿ ಅಂತ ಏನುಂಟು ಅದು ಅಲ್ಲಿಂದಲೇ ಬರಬೇಕಾಗುತ್ತೆ ಅದಕ್ಕೋಸ್ಕರ ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ ಅಲ್ಲಿ ಎಲ್ಲೋ ಒಂದ್ ಕಡೆ ಕೆಲವರೆಲ್ಲ ಚಪ್ಪಲೆಲ್ಲ ಬಿಟ್ಟು ಬಂದಿರ್ತಾರೆ ಚಪ್ಪಲ್ ಬಿಟ್ಟು ಬಂದಿರ್ತಾರೆ ಅದೆಲ್ಲ ಒಳ್ಳೆ ಲಕ್ಷಣ ಅಲ್ಲ ಚಪ್ಪಲ್ ನಿಮ್ಮ ಪಾದರಕ್ಷಣೆ ಅಲ್ಲೇ ಬಿಟ್ಟು ಬರುವುದು ಹೊರಗಿಂದಾದ್ರೂ ಸರಿನೇ ಬಿಟ್ಟು ಬರೋದು ಅದೆಲ್ಲ ಒಳ್ಳೆ ಲಕ್ಷಣ ಅಲ್ಲ ಡಸ್ಟ್ಬಿನ್ ಇಡುವುದಂತೂ ಅಲ್ವೇ ಅಲ್ಲ ಅಂತ ಹೇಳಿದ್ರೆ ಡಸ್ಟ್ಬಿನ್ ಇಡೋ ಜಾಗ ಅಂತೂ ಖಂಡಿತ ಅಲ್ಲ ಅಂತ ಹೇಳಿದ್ರೆ ಸೊ ಇದನ್ನು ನೆನ್ಪಿಟ್ಕೊಳ್ಳಿ ಓಕೆನಾ ಹಾಗಾದ್ರೆ ನಾರ್ತ್ ಈಸ್ಟಲ್ಲಿ ಡಸ್ಟ್ಬಿನ್ನ ಇಡುವುದು ತುಂಬ ಒಂದು ಕೆಟ್ಟ ರಿಸಲ್ಟನ್ನು ಪಡ್ಕೊಳ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರ್ಬೋದು ಕೇರ್ಫುಲ್ ಆಗಿರಿ ತುಂಬ ಚೆನ್ನಾಗಿತ್ತು ಓಕೆನಾ ರೈಟ್ ಆನಂತರ ಈಸ್ಟ್ಗೆ ಬಂದಾಗ ಪೂರ್ವದ ಭಾಗಕ್ಕೆ ಬಂದಾಗ ಏನಪ್ಪ ಆಗುತ್ತೆ ಡಸ್ಟ್ಬಿನ್ ಇಟ್ಟಾಗ ಹೇಳಿಕೊಡ್ತೇನೆ ಅದಕ್ಕಿಂತ ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ಸರ್ ನಮಸ್ತೆ ಗುರುಜಿ ಯಾರು ಮಾತಾಡ್ತಿದ್ರು ಸರ್ ಇಲ್ಲಿಂದ ಸರ್ ಪುತ್ತೂರಿಂದ ಹೆಸರು ಪೂವಪ್ಪ ಅಂತ ಯಾರ ಬಗ್ಗೆ ಯಾರ ಬಗ್ಗೆ ನಮ್ಮ ಬಗ್ಗೆ ಸರಿ ಓಕೆ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ದಿನಾಂಕ ಹೇಳಿ ಸರ್ ಸರ್ 9/09 ಓಕೆ ಜೂನ್ 1992 ಸರ್ ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡಬೇಡಿ ನೇರ ನೇರ ನನ್ನ ಜೊತೆ ಮಾತಾಡಿ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ಡಿಸ್ಟರ್ಬೆನ್ಸ್ ಆಗುತ್ತೆ ಓಕೆನಾ ಸೊ ಓಕೆ ಈಗ 09 ಅಂತ ಹೇಳಿದ್ರಿ ಮುಂದಿನ ಭಾಗ ಹೇಳಿ 06 ಓಕೆ 1992 ಸಮಯ ಹೇಳಿ ಸರ್ ಸರ್ ಸಮಯ ಗೊತ್ತಿಲ್ಲ ಸರ್ ಸಮಯ ಗೊತ್ತಿಲ್ಲ ಜಾತಕ ಇಲ್ವಾ ಸರ್ ಜಾತಕ ಇಲ್ಲ ಓಕೆ ಈ ಜಾ ಇದು ಕರೆಕ್ಟ್ ಅಂತ ನಿಮ್ಗೆ ಗೊತ್ತಿದೆಯಾ ಈ ಒಂದು ಡೇಟ್ ಆಫ್ ಬರ್ತ್ ಆ ಡೇಟ್ ಆಫ್ ಬರ್ತ್ ಕರೆಕ್ಟ್ ಇದೆ ಸರ್ ಸರಿ ಸರ್ ಓಕೆ ಇದರಲ್ಲಿ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಬರ್ತಾ ಉಂಟು ಸರ್ ಓಕೆ ಹಸ್ತ ನಕ್ಷತ್ರ ಕನ್ಯಾ ರಾಶಿ ಓಕೆ ಏನು ಕೇಳಿ ಸರ್ ನೀವು ಆರೋಗ್ಯದ ಬಗ್ಗೆ ಆರೋಗ್ಯದ ಬಗ್ಗೆ ಹೆಲ್ತ್ ಓಕೆ ನಿಮ್ಮ ಮನೆಯ ದಕ್ಷಿಣದ ಭಾಗ ಮತ್ತೆ ನಿಮ್ಮ ಮನೆಯ ಅಗ್ನಿಮೂಲೆ ಇದು ಪ್ರಾಬ್ಲಮ್ ಒಳಗಾಗಿದೆ ಸರ್ ಅಲ್ಲಿ ನಿಮಗೆ ತುಂಬಾ ಲೆಥಾರ್ಜಿ ಲೆಥಾರ್ಜಿ ಅಂದ್ರೆ ತುಂಬಾ ಆಲಸ್ಯ ಹೇಳಲಿಕ್ಕೆ ಏನಾಗುದಿಲ್ಲ ತುಂಬಾ ಪ್ರಾಬ್ಲಮ್ ಇಂಟ್ರೆಸ್ಟ್ ಇಲ್ಲ ಲೈಫ್ ಅಲ್ಲಿ ಅಲ್ವಾ ಸರ್ ಮೊದಲನೇದಾಗಿ ಏನ್ ಮಾಡ್ಬೇಕು ಆ ಎರಡು ಪಾರ್ಟ್ ಅನ್ನೇ ನೀವೇನ್ ಮಾಡ್ಬೇಕು ಅದು ಜೀರೋ ರಿಸಲ್ಟ್ ಅನ್ನು ಕೊಡ್ತಾ ಉಂಟು ಜೀರೋ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡ್ತಾನೆ ಇಲ್ಲ ನಿಮ್ಮ ಅಗ್ನಿಮೂಲೆ ಮತ್ತೆ ದಕ್ಷಿಣದ ಭಾಗ ಎರಡು ಕೂಡ ಜೀರೋ ರಿಸಲ್ಟ್ ಅನ್ನು ಕೊಡ್ತಾ ಉಂಟು ದಯವಿಟ್ಟು ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅದನ್ನ ಸರಿ ಮಾಡಿಕೊಂಡ ನಂತರನೇ ಲೈಫ್ ಅಲ್ಲಿ ನಿಮಗೆ ಏನಾಗುತ್ತೆ ಒಂದು ಏಳಿಗೆ ಬರುತ್ತೆ ಅಥವಾ ಲೈಫ್ ಅಲ್ಲಿ ತುಂಬಾನೇ ಆಸಕ್ತಿ ಉಂಟಾಗುತ್ತೆ ಅಲ್ವಾ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನುಂಟು ಅದು ಡೆವಲಪ್ ಆಗುತ್ತೆ ಅನ್ಯಥಾ ಆಗುದಿಲ್ಲ ಸರ್ ತುಂಬಾ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಮೊದಲೇದಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಸರ್ ತುಂಬಾ ಚೆನ್ನಾಗದು ವರ್ಕ್ ಅಂತೂ ಆಗಿ ಆಗುತ್ತೆ ಅಲ್ಲಿ ನನಗಾಗುತ್ತೆ ಅಂದ್ರೆ ಅಲ್ಲಿ ಒಂದು ಡಂಪ್ ಮಾಡಿಕೊಂಡಿರ್ಬೇಕು ಅಥವಾ ಅಲ್ಲಿ ಜಲತತ್ವಕ್ಕೆ ಸಂಬಂಧಪಟ್ಟಂತ ಸಾಮಾನುಗಳು ಜಲತತ್ವ ಡಂಪ್ ಮಾಡಿಕೊಂಡಿರುವುದು ಬ್ಲೂ ಕಲರ್ ಬಂದಿರುವುದು ಇದೆಲ್ಲ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡುತ್ತೆ ಸರ್ ಅರ್ಥ ಆಯ್ತಾ ಸೊ ಅದನ್ನೇ ಸರಿ ಮಾಡ್ಕೊಳ್ಳಿ ಸರ್ ಬೇರೆ ಯಾವುದು ಕೂಡ ಬೇಕಾಗಿಲ್ಲ ಓಕೆನಾ ಓಕೆ ಒಳ್ಳೇದಾಗಲಿ ಸರ್ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ಧನ್ಯವಾದಗಳು ತಮಗೆ
ಓಕೆ ಸೊ ಈಸ್ಟಲ್ಲಿ ಪೂರ್ವ ದಿಕ್ಕಲ್ಲಿ ಅಥವಾ ಪೂರ್ವ ಮತ್ತೆ ಈಶಾನ್ಯ ಮತ್ತೆ ಪೂರ್ವದ ಮಧ್ಯದ ಭಾಗದಲ್ಲಿ ಇಟ್ಟುಕೊಂಡಾಗ ರೀಕ್ರಿಯೇಷನ್ ಮತ್ತೆ ಫನ್ ಅಂತ ಕರಿತೇವೆ ನಿಮ್ಮ ಮನೋರಂಜನೆಗೆ ಸಂಬಂಧಪಟ್ಟಂತೆ. ಅಲ್ಲೇನಾದರೂ ಡಸ್ಟ್ಬಿನ್ ಬಂದ್ಬಿಡ್ತು ಅಂದರೆ ಮನೋರಂಜನೆ ಎಲ್ಲ ನಿಂತು ಹೋಗುತ್ತೆ, ಯಾವುದೇ ರೀತಿಯಲ್ಲಿ ಕೂಡ ಮನೋರಂಜನೆ ಆಗುವುದಿಲ್ಲ, ರೀಕ್ರಿಯೇಷನ್ ಆಗುವುದಿಲ್ಲ. ಮನೆಯಲ್ಲಿ ಯಾವುದೇ ಒಂದು ಮಂಗಳ ಕಾರ್ಯವನ್ನು ಮಾಡಬೇಕಾದ್ರೂ ಕೂಡ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಲ್ವಾ. ಯಾರಾದರೂ ಬಂದಾದರಲ್ಲಿ ಅಡ್ಡಗಾಲ ಹಾಕಿ ಆ ಪ್ರೋಗ್ರಾಮನ್ನು ನಿಲ್ಲಿಸಿಬಿಡುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳಿ. ಅದಕ್ಕೋಸ್ಕರ ಈಸ್ಟ್ ಆಫ್ ನಾರ್ತ್ ಈಸ್ಟಲ್ಲಿ ಕೂಡ ಅಂದರೆ ಪೂರ್ವ ಮತ್ತು ಈಶಾನ್ಯದ ಮಧ್ಯಭಾಗದಲ್ಲಿ ಕೂಡ ನೀವು ಡಸ್ಟ್ಬಿನ್ನನ್ನು ಇಟ್ಟುಕೊಳ್ಳುವಂತಿಲ್ಲ. ಸೊ ಇದನ್ನು ಜಾಗ್ರತೆ ಮಾಡಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟಪ್ಪ. ಓಕೆನಾ? ಸೊ ಈಗ ನಮಗೆ ಬೇರೆ ಆಪ್ಷನ್ಸೇ ಇಲ್ಲ, ಸೊ ಡಸ್ಟ್ಬಿನ್ ಇಟ್ಕೊಳ್ಳಿಕ್ಕೆ ನಾವೇನು ಮಾಡಬೇಕು, ಸೊ ಅದಕ್ಕೆ ಏನುಂಟು ಪರಿಹಾರ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಓಕೆನಾ? ಸಾಧಾರಣ ಮಟ್ಟಿಗೆ ಅದು ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಮಿಂದ ಏನಾಗುತ್ತೆ ಅದನ್ನು ಹೇಳಿಕೊಡ್ತೇನೆ ನಿಮಗೆ. ಅದರ ಜೊತೆಗೆ ನೀವು ಈಸ್ಟಲ್ಲಿಟ್ಟಾಗ, ಈಸ್ಟ್ ಅಂದ್ರೇನು? ಪೂರ್ವದಾಗ. ಪೂರ್ವದ ಭಾಗ ಬಂದು ನಿಮಗೆ ಸೋಷಲ್ ಅಸೋಸಿಯೇಷನ್ನ ಜಾಗ ಅದು. ಓಕೆ? ಅಂದರೆ ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಒಂದು ಕನೆಕ್ಷನ್, ಬಾಹ್ಯ ಜಗತ್ತಿನ ಜೊತೆಗೆ ನಿಮ್ಮ ಒಂದು ಸಂಬಂಧಗಳು ಹೇಗಿರ್ತವೆ ಎಂಬುದನ್ನು ನಿಮ್ಮ ಪೂರ್ವದ ಭಾಗ ತೋರಿಸ್ಕೊಡ್ತದೆ. ಅಲ್ಲಿ ನೀವು ಡಸ್ಟ್ಬಿನ್ ಅನ್ನು ಪ್ಲೇಸ್ ಮಾಡಿದಾಗ, ಸೊ ನಿಮಗೆ ಯಾರು ಕನೆಕ್ಟ್ ಆಗ್ತಾರೆ ಆ ವ್ಯಕ್ತಿಗಳು ಸರಿ ಇರುವುದಿಲ್ಲ ಅಂತ ಅರ್ಥ. ಅಥವಾ ನೀವು ಅಂತಹ ವ್ಯಕ್ತಿಗಳೊಂದಿಗೆ ಬೆರೆಯುತ್ತೀರಾ, ಸೊ ಯಾರೋ ಅವರು ಡ್ರಿಂಕ್ಸ್ ಮಾಡ್ತಾ ಇರ್ಬೋದು, ಮಾದಕ ಪದಾರ್ಥವನ್ನು ಸೇವಿಸೋರು ಇರ್ಬೋದು, ಅವರ ಆರ್ಥಿಕತೆ ತುಂಬಾ ಫ್ಲಾಪ್ ಆಗಿರುವಂಥವ್ರು ಇರ್ಬೋದು, ಫ್ರಾಡ್ ಮಾಡಿದಂಥ ವ್ಯಕ್ತಿಗಳಿರ್ಬೋದು, ಅವ್ರ ಜೊತೆಗೇ ಕನೆಕ್ಷನ್ ಬೆಳೆಸ್ತೀರಾ ನೀವು. ಅಂಥ ಒಂದು ಸಂದರ್ಭ ಉಂಟಾಗುತ್ತೆ ಪೂರ್ವದಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಟುಕೊಂಡಾಗ. ಇನ್ನೇನಾಗುತ್ತಪ್ಪ ಹೇಳಿಕೊಡ್ತೇನೆ, ಕರೆಯಲಿದ್ದಾರೆ, ಜಸ್ಟ್ ಮಾತಾಡ್ಬಿಡೋಣ. ಹಲೋ. ಹಲೋ ಸರ್, ನಮಸ್ತೆ ಸರ್. ನನ್ನ ಒಂದು ಬರ್ತ್ ಡೇಟ್ 22. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಸಂತೋಷ್, ಮಂಗಳೂರಿಂದ. ಸಂತೋಷ್ ಅವರು? ಓಕೆ, ಮಂಗಳೂರಿಂದ. ಯಾರ ಬಗ್ಗೆ ತಿಳ್ಕೋಬೇಕು? ಅದು ಅಣ್ಣನ ಬಗ್ಗೆ ತಿಳ್ಕೋಬೇಕು. ಸರಿ, ನೀವು ಹೇಳಿದ್ರಿ ನನ್ನ ಬರ್ತ್ ಡೇಟ್ ಅಂತ. ಈಗ ನೀವು ಟಿವಿಯಿಂದ ಹೊರಬಂದು ಮಾತಾಡಿ ಸರ್, ದಯವಿಟ್ಟು. ಹಲೋ, ಕರೆ ಕಟ್ ಆಗಿದೆ. ಓಕೆ, ಯಾವುದೇ ಮಾತಾಡುವಾಗ ದಯವಿಟ್ಟು ಒಳಗಿಂದ ಹೇಳಿರ್ತಾರೆ ನಿಮಗೆ ಅಲ್ವಾ, ಪಿ ಸಿ ಒಂದು ಹೇಳಿರ್ತಾರೆ. ಸೊ ಟಿವಿಯಿಂದ ದೂರ ಬಂದು ಮಾತಾಡಿ, ಮ್ಯೂಟ್ ಮಾಡ್ಕೊಳ್ಳಿ ಟಿವಿಯನ್ನು, ಡೀಟೇಲ್ಸ್ ರೆಡಿ ಮಾಡಿ ಎಲ್ಲ ಹೇಳಿರ್ತಾರೆ. ಇಲ್ಲಿ ನಿಮ್ಮ ಹತ್ರ ಏನು ಕೂಡ ಇರೋದಿಲ್ಲ, ಎಲ್ಲ ಬಂದಾಗ ಇಲ್ಲೆಲ್ಲ ಗೊಜಲ್ ಮಾಡಿಬಿಡ್ತೀರಲ್ವ, ಆಗೇನಾಗುತ್ತೆ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಗುತ್ತೆ, ಮಾತಾಡಲಿಕ್ಕೇನೆ ಆಗಲ್ಲ ಅಲ್ವಾ. ಅದು ಏನಾಗುತ್ತೆ ಅಂದರೆ, ಅದು ನೀವು ಸ್ಟುಡಿಯೋದಲ್ಲಿ ಕೂತಾಗಲೇ ನಿಮಗೆ ಆ ವಿಚಾರ ಗೊತ್ತಾಗೋದು ಏನು ಅಂತ. ನೀವು ಆನ್ ಏರ್ ಇರ್ತೀರಲ್ವ, ಆಗ ಮಾತ್ರ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಏನು ನಡೀತದೆ ಅಂತ ಅಲ್ವಾ. ಅಷ್ಟು ಸುಲಭ ಅಂತ ಖಂಡಿತ ಅಲ್ಲ ಅಂತೇಳಿ. ಅದಕ್ಕೋಸ್ಕರ ಇಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬೆನ್ಸ್ ಬರುವ ಹಾಗಿಲ್ಲ, ಡಿಸ್ಟರ್ಬೆನ್ಸ್ ಬರಬಾರ್ದು. ಒಂದು ಪ್ರಶ್ನೆ ಮಾಡಬೇಕಾದ್ರೆ ಒಳಗಿಂದ ಹೇಳ್ತಾ ಇದ್ದಾರೆ ಈ ರೀತಿಯಾಗಿ ನೀವು ಇದ್ರೇ ಪ್ರಶ್ನೆಯನ್ನು ಪಾಸ್ ಮಾಡ್ತೇವೆ ಅಂತ. ಬಟ್ ನೀವು ಅದನ್ನೆಲ್ಲ ಪಾಲಿಸುವುದೇ ಇಲ್ಲ ಅಲ್ವಾ, ಅವ್ರಿಗೆ ಆಯ್ತು ಆಯ್ತು ಅಂತ ಹೇಳ್ತಾರೆ, ಇಲ್ಲಿ ಬಂದಾಗ ಬೇರೆಯೇ ಇರ್ತದೆ. ಸೊ ಇದನ್ನೆಲ್ಲ ದಯವಿಟ್ಟು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅಂತೇಳಿ. ಓಕೆ, ನಾನು ತುಂಬ ಚೆನ್ನಾಗಿರುತ್ತೆ, ಒಂದು ಸಿಸ್ಟಮ್ ಅಂತ ಇರಬೇಕು, ಒಂದು ಶಿಸ್ತು ಅಂತ ಇರಬೇಕು, ಶಿಸ್ತನ್ನು ಪಾಲಿಸಿ ಅಂತ ಹೇಳಿದೆ. ಯಾಕಂದರೆ ನಾನು ಆಫೀಸಲ್ಲಿ ಕೂತಿದ್ರೆ ಒಂದು ಲೆಕ್ಕ ಬೇರೆ, ಆನ್ಲೈನಲ್ಲಿದ್ದೇನೆ, ಆನ್ ಏರ್ ಇದ್ದೇನೆ. ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡಿಕೊಂಡು ಪ್ರಶ್ನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿ, ತುಂಬ ಚೆನ್ನಾಗಿದೆ. ಓಕೆನಾ? ಡಸ್ಟ್ಬಿನ್ನ ಪೂರ್ವದ ದಿಕ್ಕಲ್ಲಿ ಇಟ್ಟುಕೊಂಡಾಗ ಎಲ್ಲೋ ಒಂದು ಕಡೆ ನಿಮಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲದು, ಅಥವಾ ಅಲ್ಲಿ ಇಟ್ಕೊಂಡಾಗ ಏನಾಗುತ್ತೆ, ನಿಮಗೆ ಕನೆಕ್ಷನ್ ಆಗುವಂಥ ವ್ಯಕ್ತಿಗಳು ಅಥವಾ ನಿಮ್ಮ ಸಂಪರ್ಕಕ್ಕೆ ಬರುವಂಥ ವ್ಯಕ್ತಿಗಳು ಸರಿ ಇರಲದೇ ಇರುವಂಥ ಸಾಧ್ಯತೆಗಳೇ ತೀರಾ ಜಾಸ್ತಿ. ಕೆಲವೊಮ್ಮೆ ಏನಾಗುತ್ತೆ, ನೀವು ಹೊರಗಿನ ವ್ಯಕ್ತಿಗಳ ಸಂಪರ್ಕ ಬೇಕಾದರೆ ಅವ್ರಿಗೆ ಏನಾದರೂ ಪಾರ್ಟಿ ಕೊಡಬೇಕು, ಡ್ರಿಂಕ್ಸ್ ಮಾಡಿಸಬೇಕು, ಮಾದಕ ಪದಾರ್ಥ ಕೊಡಬೇಕು, ತಂಬಾಕು ಕೊಡಬೇಕು, ಇಂಥದ್ದೆಲ್ಲ ಆಗುವಂಥ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ ಇರ್ತದೆ. ಡಸ್ಟ್ಬಿನ್ನನ್ನು ನೀವು ಪೂರ್ವದಲ್ಲಿ ಪ್ಲೇಸ್ ಮಾಡಿದಾಗ ಬಿ ಕೇರ್ಫುಲ್, ತುಂಬ ಕೇರ್ಫುಲ್ ಆಗಿರೋ ತುಂಬ ಚೆನ್ನಾಗಿರುತ್ತೆ. ಇನ್ನು ಪೂರ್ವ ಆಗ್ನೇಯದ ಬಗ್ಗೆ ನಿಮಗೆ ಹೇಳಿದೆ, ಅಲ್ಲಿ ಪರವಾಗಿಲ್ಲ ಡಸ್ಟ್ಬಿನ್ ಇಟ್ಕೊಂಡಾಗ ತೊಂದರೆ ಇಲ್ಲ ಅಂತ. ಅದೇ ನೀವು ಸೌತ್ ಈಸ್ಟಿಗೆ ಬಂದಾಗ, ಸೌತ್ ಈಸ್ಟ್ ಅಂದರೆ ನಿಮ್ಮ ಅಗ್ನಿಮೂಲೆ, ಈಗ ಅಗ್ನಿಮೂಲೆಯಲ್ಲಿ ಡಸ್ಟ್ಬಿನ್ ಬಂದುಬಿಡ್ತು, ಏನಪ್ಪ ಕ್ರಿಯೇಟ್ ಮಾಡಿದೆ ಅಗ್ನಿಮೂಲೆಯಲ್ಲಿ ಡಸ್ಟ್ಬಿನ್ ಬಂದಾಗ, ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡ್ಬೇಡ. ಹಲೋ. ಹಲೋ, ನಮಸ್ತೆ ಸರ್. ಸರ್ ನಮಸ್ತೆ, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಮಿಥುನ್ ಅಂತ, ಮಂಗಳೂರಿಂದ. ಸರ್, ಯಾರ ಬಗ್ಗೆ ತಿಳ್ಕೋಬೇಕು? ಸರ್, ತಮ್ಮನ ಬಗ್ಗೆ ಕೇಳಬೇಕು. ಸರ್, ತಮ್ಮನ ಹೆಸರು ಹುಟ್ಟಿದ ದಿನಾಂಕ? ಅಶ್ವಿನ್. ಓಕೆ. 25 ಏಪ್ರಿಲ್ 1987. ಸಮಯ 11:20 PM. ಹುಟ್ಟಿದಲ್ಲಿ ಸರ್? ಮಂಗಳೂರಲ್ಲಿ ಸರ್. ಓಕೆ. ಅವರು ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿನಾ? ಉತ್ತರ ಭದ್ರ ನಕ್ಷತ್ರ ಮೀನ ರಾಶಿಯ ಜಾತಕ, ಶುಕ್ರ ದೇಶ ನಡೀತಂಡ. ಏನ್ ಪ್ರಶ್ನೆ ಮಾಡ್ಬೇಕು ಸರ್? ಮಾಡಿಬಿಡಿ ಸರ್. ಅವರೊಂದು ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದಾರೆ ಸರ್, ಅದನ್ನು ಕನ್ಫರ್ಮ್ ಆಗಿಲ್ಲ, ಅದರ ಬಗ್ಗೆ ಸ್ವಲ್ಪ ಕೇಳಬೇಕು ಸರ್. ಸರಿ ಸರ್, ಗೌರ್ಮೆಂಟ್ ಜಾಬ್ ಆಗುತ್ತಾ ಇಲ್ವಾ ಅಂತ ಅದ್ರ ಬಗ್ಗೆ ಹೇಳಿಕೊಡ್ತೀನಿ ಸರ್ ನಿಮಗೆ. ಓಕೆನಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಅವ್ರಿಗೆ ಶುಕ್ರ ದೇಶ ನಡೀತಾ, ಶುಕ್ರ ದೇಶದಲ್ಲಿ ಏನೋ ಅವ್ರಿಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ಶುಕ್ರ ದೇಶದಲ್ಲಿ ಆರೋಗ್ಯದ ಬಗ್ಗೆ ತುಂಬ ಗಮನ ಕೊಡ್ಬೇಕಂತ ಇಂಡಿಕೇಶನ್ ಉಂಟು ಸರ್, ಗೊತ್ತಾಯ್ತಾ? ಹೆಲ್ತ್. ಹಲೋ, ಇದ್ದೀರಾ? ಕೇಳ್ತಾ ಇದ್ದೀರಾ ನನ್ನ ಮಾತನ್ನ? ಅಬ್ಸೆಂಟ್ ಮೈಂಡ್ ಆಗಬೇಡಿ, ಅಬ್ಸೆಂಟ್ ಆಗಬೇಡಿ. ಓಕೆನಾ? ನಾನು ಹೇಳ್ತಾ ಇದ್ದೀನಿ, ಶುಕ್ರ ದೇಶದಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರುತ್ತೆ ಅವ್ರಿಗೆ, ಹೆಲ್ತ್ ರಿಲೇಟೆಡ್ ತುಂಬ ಜಾಗ್ರತೆ ಮಾಡಬೇಕು. ಅವರು ಊಟ ಮಾಡುವ ಊಟ ತಿಂಡಿಯಲ್ಲಿ ತುಂಬ ಗಮನ ಕೊಡಬೇಕು ಅವಶ್ಯಕತೆ ಉಂಟು. ಮೊದಲನೇದಾಗಿ ಇದನ್ನು ಮಾಡ್ಕೊಳ್ಬೇಕು ಸರ್. ಓಕೆನಾ? ಓಕೆ. ಎರಡನೇದಾಗಿ ಏನಾಗುತ್ತೆ, ಅವರಿಗೆ ಸೂರ್ಯಭುಕ್ತಿ ನಡೀತಾ ಉಂಟು. ಸೂರ್ಯಭುಕ್ತಿ ಎಲ್ಲಿವರೆಗೆ ಇರ್ತದೆ? 2020 September ವರೆಗೆ ಸೂರ್ಯಭುಕ್ತಿ ಇರ್ತದೆ. ಸೂರ್ಯ ಇಲ್ಲಿ ಉಚ್ಚನಾಗಿ ಅಶ್ವಿನಿ ನಕ್ಷತ್ರದಲ್ಲಿ ಇರುವುದರಿಂದ ಜಾಬಲ್ಲಿ ಏನಾದರೂ ಒಂದು ಚೇಂಜಸ್ ಅನ್ನು ತರ್ತಾನೆ ಅಂತ ಇಂಡಿಕೇಶನ್ ಇದೆ. ಅದಕ್ಕೋಸ್ಕರ ಖಂಡಿತ ನೀವು ಪ್ರಯತ್ನ ಮಾಡ್ಬೋದು ಸರ್. ಓಕೆನಾ?
ಅಂದ್ರೆ ಈ ಗವರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಬೇರೆ ಜಾಬ್ ಕೂಡ ಇರ್ಬೋದು ಗೊತ್ತಿಲ್ಲ, ಬಟ್ ಜಾಬಿನ ಬಗ್ಗೆ ಏನೋ ಒಂದು ಒಳ್ಳೆಯ ರಿಸಲ್ಟ್ ಬರುವಂತಹ ಸಾಧ್ಯತೆಗಳು, ಏನೋ ಒಂದು ಹೊಸತಾದ ಒಂದು ರಿಸಲ್ಟ್ ಬರುವಂತಹ ಸಾಧ್ಯತೆಗಳು ಈ ಜಾತಕದಲ್ಲಿ ತೀರಾ ಜಾಸ್ತಿ ಉಂಟು. ಅದಕ್ಕೋಸ್ಕರ ನೀವೇನು ಮಾಡ್ಬೋದು, ಅವರಿಗೆ ಪ್ರಯತ್ನ ಮಾಡ್ಬೋದು, ನಿಮ್ಮ ಪ್ರಯತ್ನವನ್ನು ನಿರಂತರವಾಗಿ ಇಟ್ಕೊಳ್ಳಿ, ತುಂಬಾ ಚೆನ್ನಾಗಿ ಅದು ವರ್ಕ್ ಅಂತೂ ಆಗಿ ಆಗುತ್ತೆ. ಒಳ್ಳೇದಾಗಲಿ ಸರ್, ಓಕೆನಾ? ಸರಿ, ಒಳ್ಳೆ ಒಳ್ಳೆ ಒಳ್ಳೇದಾಗಲಿ ಸರ್, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ, ತುಂಬ ತುಂಬ ಧನ್ಯವಾದಗಳು. ರೈಟಾ? ಸೊ ಸೌತ್ ಈಸ್ಟಲ್ಲಿ ಅಂದರೆ ಅಗ್ನಿಮೂಲೆಯಲ್ಲಿ ಡಸ್ಟ್ಬಿನ್ ಅನ್ನು ಇಟ್ಕೊಂಡಾಗ ಹಣಕಾಸಿನ ಫ್ಲೋ ಆಗುವುದಿಲ್ಲ. ಅದು ಬಂದು ನಿಮ್ಮ ಫೈರ್ ಮತ್ತು ಕ್ಯಾಶ್ ಲಿಕ್ವಿಡಿಟಿ, ಓಕೆನಾ, ಅಗ್ನಿಗೆ ಸಂಬಂಧಪಟ್ಟಂತೆ. ಆನಂತರ ನಿಮ್ಮ ಹಣಕಾಸು ಫ್ಲೋಗೆ ಸಂಬಂಧಪಟ್ಟಂತೆ ಸೌತ್ ಈಸ್ಟ್ ಕಾರ್ನರ್ ಕೆಲಸ ಮಾಡ್ತದೆ, ಅಗ್ನಿಮೂಲೆ ಕೆಲಸ ಮಾಡ್ತದೆ. ಅಲ್ಲಿ ಡಸ್ಟ್ಬಿನ್ ಅನ್ನು ಪ್ಲೇಸ್ ಮಾಡಿದಾಗ ಡೆಫಿನೆಟ್ಲಾಗಿ ಏನಾಗುತ್ತೆ, ನಿಮ್ಮ ಹಣಕಾಸು ಒಂದು ಫ್ರಾಡ್ ಆಗಿ ಹೋಗುತ್ತೆ. ಫಂಡಿಗೆ ಹಾಕಿದಂಥ ಹಣ ಫ್ರಾಡ್ ಆಗಿ ಹೋಗ್ಬೋದು, ಬ್ಯಾಂಕಲ್ಲಿ ಹಾಕಿದಂಥ ಹಣ ಫ್ರಾಡ್ ಆಗಿ ಹೋಗ್ಬೋದು, ಯಾರಿಗೋ ಕೊಟ್ಟು ಫ್ರಾಡ್ ಆಗಿ ಹೋಗ್ಬೋದು, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅದರ ಜೊತೆಗೆ ವಿಶೇಷವಾಗಿ ಹಣಕಾಸು ಬ್ಲಾಕ್ ಆಗುತ್ತೆ, ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ. ಅಲ್ಲೋ ಬಂದರೆ ಒಮ್ಮೆಲೆ ಬರ್ಬೋದು, ಇಲ್ಲಾಂದರೆ ಇಲ್ಲೂ ಇಲ್ಲ ಅಂಥ ಪರಿಸ್ಥಿತಿ. ಆಯಾರಾಮ್ ಗಾಯಾರಾಮ್, ಬಂದರೂ ಆಯಿತು ಬರದಿದ್ದರೂ ಆಯಿತು ಅಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿರ್ತದೆ. ಅದಕ್ಕೋಸ್ಕರ ಸೌತ್ ಈಸ್ಟಲ್ಲಿ ನೀವು ಡಸ್ಟ್ಬಿನ್ ಅನ್ನು ಇಟ್ಟುಕೊಳ್ಳೋದು ಕೂಡ ಒಳ್ಳೆಯ ಲಕ್ಷಣ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಅದನ್ನು ಈಸ್ಟ್ ಆಫ್ ಸೌತ್ ಈಸ್ಟಿಗೆ ಪ್ಲೇಸ್ ಮಾಡಿದರೆ ತುಂಬ ಚೆನ್ನಾಗಿ ವರ್ಕ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ, ಓಕೆನಾ? ಇನ್ನು ನಿಮ್ಮ ಅಗ್ನಿಮೂಲೆ ಮತ್ತು ದಕ್ಷಿಣ, ಅಗ್ನಿಮೂಲೆ ಮತ್ತು ದಕ್ಷಿಣ ಅದರ ಮಧ್ಯದ ಭಾಗ, ಸೌತ್ ಆಫ್ ಸೌತ್ ಈಸ್ಟ್ ಅಂತ ಕರಿತೀವಿ. ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ನಿಮ್ಮ ದಕ್ಷಿಣದ ಆಗ್ನೇಯ ಭಾಗ, ಓಕೆ? ಈ ದಕ್ಷಿಣದ ಆಗ್ನೇಯ ಭಾಗ, ಈ ದಕ್ಷಿಣದ ಆಗ್ನೇಯ ಭಾಗ ಅಂದ್ರೇನು? ಅದು ಪವರ್ ಮತ್ತು ಕಾನ್ಫಿಡೆನ್ಸ್, ಓಕೆನಾ? ಪವರ್ ಮತ್ತು ಕಾನ್ಫಿಡೆನ್ಸ್ನ ಭಾಗ ಅದು, ಓಕೆನಾ? ಪವರ್ ಮತ್ತು ಕಾನ್ಫಿಡೆನ್ಸ್ ಅಂದರೆ ನಿಮ್ಮ ಬೆಳವಣಿಗೆಗೆ ಸಂಬಂಧಪಟ್ಟಂತೆ, ನಿಮ್ಮ ಕಾನ್ಫಿಡೆನ್ಸ್ಗೆ ಸಂಬಂಧಪಟ್ಟಂತೆ, ನಿಮ್ಮ ನ್ಯೂಟ್ರಿಷನ್ಗೆ ಸಂಬಂಧಪಟ್ಟಂತೆ ಎಲ್ಲವೂ ಕೂಡ ಆ ಪಾರ್ಟ್ ಕೆಲಸ ಮಾಡ್ತದೆ. ಈಗ ಡಸ್ಟ್ಬಿನ್ನನ್ನು ಅಲ್ಲಿಟ್ಟಿದ್ದೀರಿ ನೀವು, ಎಲ್ಲಿ? ಪವರ್ ಆಫ್ ಕಾನ್ಫಿಡೆನ್ಸ್ನ ಜಾಗದಲ್ಲಿ, ಸೌತ್ ಆಫ್ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದ್ದೀರಿ. ಯಾವಾಗ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ನಿಮ್ಮ ದಕ್ಷಿಣ ಮತ್ತು ಆಗ್ನೇಯದ ಮಧ್ಯಭಾಗದಲ್ಲಿ ನೀವೇನಾದರೂ ಡಸ್ಟ್ಬಿನ್ ಪ್ಲೇಸ್ ಮಾಡ್ತಾ ಇದ್ದರೆ ಡೆಫಿನೆಟ್ ಆಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅಂತೂ ವೀಕ್ ಆಗುತ್ತೆ. ಪವರ್ ಕೂಡ ವೀಕ್ ಆಗುತ್ತೆ. ಅಂದರೆ ಕಾನ್ಫಿಡೆನ್ಸ್ ಅಂದ್ರೇನು? ಕಾನ್ಫಿಡೆನ್ಸ್ ಅಂದರೆ ಬರೀ ಒಂದು ನಂಬಿಕೆ ಅಂತಲ್ಲ ಅಲ್ವಾ, ಬರೀ ಒಂದು ದೃಢತೆ ಅಂತಲ್ಲ. ನೀವು ಯಾವುದೇ ಕೆಲಸ ಮಾಡೋದಿದ್ರೂ ಕೂಡ ಕಾನ್ಫಿಡೆನ್ಸ್ ಡೆವಲಪ್ ಆಗಲ್ಲ. ನೀವು ಕಾನ್ಫಿಡೆನ್ಸ್ ಇಲ್ಲದೇ ಕೆಲಸ ಮಾಡಬೇಕಾಗುತ್ತೆ. ನಿಮ್ಮ ಕೆಲಸದಲ್ಲಿ ನಿಮಗೇನೆ ಒಂದು ಭರವಸೆ ಇರದೇ ಹೋಗುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ. ಅಲ್ಲಿ ನೀವು ಸೌತ್ ಆಫ್ ಸೌತ್ ಈಸ್ಟಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ಅದ್ರ ಜೊತೆಗೆ ಏನಾಗುತ್ತೆ, ಮನೇಲಿ ಸಣ್ಣ ಸಣ್ಣ ಮಕ್ಕಳಿರ್ತಾರೆ ಅಲ್ವಾ, ಕೆಲವ್ರಿಗೆ ಏನಾಗುತ್ತೆ, ನೀವೆಷ್ಟೇ ಅವರಿಗೆ ತಿನ್ನೋಕ್ಕೆ ಕೊಟ್ಟರು ಕೂಡ ಅವರ ದೇಹ ಬೆಳೆಯುವುದಂತ ಏನಿಲ್ಲ, ಅಷ್ಟರಲ್ಲೇ ಇರ್ತಾರೆ. ಗೊತ್ತಿಲ್ಲ ಅವ್ರಿಗೆ ಇಷ್ಟೆಲ್ಲ ತಿಂತಾನಪ್ಪ ಏನಾಗ್ತಾನೋ ಗೊತ್ತಿಲ್ಲ ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ಮಕ್ಕಳು ತಿನ್ನೋದೇ ಇಲ್ಲ, ಅಂಥ ಪರಿಸ್ಥಿತಿ ಕೂಡ ಇರ್ತದೆ. ಅವ್ರಿಗೆ ಎಷ್ಟು ಒಳ್ಳೆಯದನ್ನು ಮಾಡಿ ಹಾಕಿ ಏನೇ ಮಾಡಿ ಹಾಕಿ ಮಕ್ಕಳು ತಿನ್ನೋದಿಲ್ಲ, ಅವ್ರಿಗೆ ಯಾವುದು ಬೇಕಾಗಿಲ್ಲ. ಕೆಲವರ ಮಕ್ಕಳಿಗೆಲ್ಲ ಹೊರಗಿನ ತಿಂಡಿ ತಿನಿಸಿ ಬೇಕಾಗಿದೆ. ಆಗ ಈ ಝೋನ್ ಏನುಂಟು, ನಿಮ್ಮ ಸೌತ್ ಆಫ್ ಸೌತ್ ಈಸ್ಟ್ ಝೋನ್ ಏನುಂಟು, ಅದು ಆ್ಯಕ್ಚುಲಿ ಡಿಸ್ಟರ್ಬೆನ್ಸ್ಗೆ ಒಳಗಾಗಿರ್ತದೆ. ಸೊ ಚೆಕ್ ಮಾಡಬೇಕಂತ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಅಲ್ಲಿ ಡಸ್ಟ್ಬಿನ್ ಇದ್ದರೆ ತುಂಬಾ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಆಗ್ಬೋದು ಅಂತ ಹೇಳ್ತೇನೆ. ಅದರ ಜೊತೆಗೆ ಮನೆಯಲ್ಲಿ ಯಾರಿಗಾದರೂ ಒಂದು ದೇಹ ದಾರ್ಢ್ಯತೆಯೇ ಮಾಡಬೇಕು ಅಂದರೆ ವ್ಯಾಯಾಮ ಮಾಡಬೇಕು, ಒಳ್ಳೆ ಬಾಡಿ ಬಿಲ್ಡಪ್ ಮಾಡಬೇಕು, ಬಾಡಿ ಮೇಂಟೈನ್ ಮಾಡಬೇಕು, ಯೋಗ ಮಾಡಬೇಕು, ವಾಕಿಂಗ್ ಮಾಡಬೇಕು, ಕಾನ್ಫಿಡೆನ್ಸ್ ಲೆವೆಲನ್ನು ತುಂಬ ನಾವು ಒಂದು ಡೆವಲಪ್ ಮಾಡ್ಕೊಳ್ಬೇಕು, ಈ ರೀತಿಯೆಲ್ಲ ಒಂದು ಯೋಚನೆಗಳಿದ್ದಾಗ ಏನಾಗುತ್ತೆ, ಅಲ್ಲಿ ಡಸ್ಟ್ಬಿನ್ನನ್ನು ಇಟ್ಟಿದ್ರೆ ಅದು ನಿಮ್ಮನ್ನು ಮುಂದೆ ಹೋಗ್ಲಿಕ್ಕೇನೆ ಬಿಡುವುದಿಲ್ಲ ಅಂತ ಹೇಳ್ತೇನೆ. ಆಗ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ಇರ್ತದೆ. ಮುಂಚೆ ಹೇಗಿದ್ದರೆ ಈಗ ಕೂಡ ಹಾಗೇನೇ ಇರ್ತೀರ ಅಂದರೆ ಇಂಡಿಕೇಷನ್, ಓಕೆನಾ? ಸೊ ಅದರಿಂದ ಡೆವಲಪ್ ಆಗೋಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಡಸ್ಟ್ಬಿನ್ನನ್ನು ಅಲ್ಲಿಂದ ತೆಗಿಬೇಕಂದ್ರೆ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಒಂದು ವೇಳೆ ಇಡಲೇಬೇಕಂದ್ರೆ ಏನಪ್ಪ ಮಾಡಬೇಕು ಅದನ್ನು ಕೊನೆಯಲ್ಲಿ ಹೇಳಿಕೊಡ್ತೇನೆ ನಿಮಗೆ ಖಂಡಿತ, ಓಕೆನಾ? ಇನ್ನು ದಕ್ಷಿಣದಲ್ಲಿ ನಿಮ್ಮ ಡಸ್ಟ್ಬಿನ್ ಬಂದಾಗ ಅಂದರೆ ನಿಮ್ಮ ದಕ್ಷಿಣದ ಭಾಗದಲ್ಲಿ ಸೌತಲ್ಲಿ ಡಸ್ಟ್ಬಿನ್ ಬಂದಾಗ ಅಲ್ಲಿ ಏನಪ್ಪ ಆಗುತ್ತೆ, ಯಾವ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಹೇಳಿಕೊಡ್ತೇನೆ. ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ಯಾರು ಮಾತಾಡ್ತಿದ್ರ? ಮೇಲಿಂದ ನಾವು ಮಂಗಳೂರಿಂದ, ನಳಿನಾಕ್ಷಿ ಅಂತ. ಸರಿ, ಯಾರ ಬಗ್ಗೆ ತಿಳ್ಕೊಬೇಕಮ್ಮ? ನನ್ನ ಅಣ್ಣನ ಬಗ್ಗೆ, ಸಂತೋಷ್ ಅಂತ. ಸರಿ, ಇದು ಹುಟ್ಟಿದ ಡೇಟ್ 22/3. ಹೇಳಿಮ್ಮ. 1987. ಸಮಯ ಹೇಳಿಮ್ಮ. ಹುಟ್ಟಿದ ಡೇಟ್ 22/3. ಹೇಳಿಮ್ಮ, ಮುಂದುವರಿರಿ, ಹೋಗಿ ಹೋಗ್ಲಿ. ಸಮಯ 12:30. ಹಾ, ಓಕೆ. 12:30 ಯಾವಾಗಮ್ಮದು? ರವಿವಾರ. ಹೌದಮ್ಮ, ಬಟ್ ಮಧ್ಯಾಹ್ನ ರಾತ್ರಿನಮ್ಮ? ಮಧ್ಯಾಹ್ನ. 12:30. ಹುಟ್ಟಿದ್ದೆಲ್ಲಿ ಅವರು? ಕಾಂಜಂಗಾಡು. ಕಾಂಜಂಗಾಡು. ಮೂಲ ನಕ್ಷತ್ರ ಧನುರಾಶಿನಮ್ಮ? ಹೌದು. ಮೂಲ ನಕ್ಷತ್ರ ಧನುರಾಶಿ. ಅವ್ರಿಗೆ ಚಂದ್ರದೇಶ ನಡೀತಾ ಉಂಟಮ್ಮ. ಚಂದ್ರದೇಶ, ಏನು ಚಂದ್ರದೇಶ ಒಳ್ಳೆ ರಿಸಲ್ಟ್ ಪ್ರೊಡ್ಯೂಸ್ ಮಾಡ್ತಾನೆ. ಚಂದ್ರದೇಶ ತುಂಬ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡಲ್ಲಮ್ಮ, ತುಂಬ ಜಾಗ್ರತೆ ಬೇಕಂತ ಇಂಡಿಕೇಷನ್ ಉಂಟಮ್ಮ. ಈಗ ಪ್ರಶ್ನೆ ನೀವೇ ಮಾಡಿಮ್ಮ, ಏನು ತಿಳ್ಕೋಬೇಕು? ನಮಗೆ ಅವನಿಗೆ ಎಷ್ಟು ನೆಂಟಸಿಗೆ ಮಾಡಿದ್ರು ಸಹ ಸೆಟ್ ಆಗುದಿಲ್ಲ. ನೆಂಟಸ್ಸಿಗೆ ಸಂಬಂಧಪಟ್ಟಂತೆ ಚಂದ್ರದೇಶ ಸಪೋರ್ಟೇ ಮಾಡ್ತಾ ಇಲ್ಲ ಅಲ್ವಾ? ಈ ವರ್ಷ ಅಂತೂ ಡೆಫಿನೆಟ್ ಆಗಿ ಆಗಲ್ಲ.
ಈ ವರ್ಷ 2020 ನೆಂಟಸ್ಸಿಗೆ ಆಗುವುದೇ ಇಲ್ಲ. ಅದರಿಂದಾಗಿ ವ್ಯರ್ಥ ಪ್ರಯತ್ನ ಬೇಡ ಅಂತ ಹೇಳ್ತೇನೆ ನಿಮಗೆ. ಏನು ಬರುವ ವರ್ಷ ಆಗುತ್ತೆ ಅದರ ಮಟ್ಟಿಗೆ ಬರುವ ವರ್ಷ ಉಂಟು ನೆಂಟಸ್ಸಿಗೆ. ಅಂದರೆ 2021 ಬರಬೇಕಮ್ಮ, 2021 ಬರುವಾಗ ಬರುವ ವರ್ಷ ಶುಕ್ರನ ವರ್ಷ, ಅದರಿಂದಾಗಿ ನೆಂಟಸ್ಸಿಗೆ ಆಗುವಂಥ ಸಾಧ್ಯತೆಗಳು ಮುಂದಿನ ವರ್ಷಕ್ಕಂತೂ ತುಂಬ ಜಾಸ್ತಿ. ಅದನ್ನು ನೀವು ಪ್ರೊಸೀಡ್ ಆಗ್ಬೋದು, ಪರವಾಗಿಲ್ಲ. ಈಗೇನಾಗುತ್ತೆ, ಚಂದ್ರನಲ್ಲಿ ರಾಹುಭುಕ್ತಿ, ಮೊದಲೇ ಚಂದ್ರ ಇಲ್ಲಿ ಒಳ್ಳೆ ರಿಸಲ್ಟನ್ನು ಕೊಡ್ತಾ ಇಲ್ಲ, ಮನೆಯಲ್ಲಿ ಆರೋಗ್ಯದ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ, ಅವರ ಅಮ್ಮ ಇದ್ರೆ ಅಮ್ಮನ ಆರೋಗ್ಯದಲ್ಲಿ ಸಮಸ್ಯೆ ಕ್ರಿಯೇಟ್ ಆಗುತ್ತೆ, ಸ್ವತಃ ಅವರಿಗೆ ಬೆನ್ನು ನೋವಿನ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಒಳ್ಳೆ ರಿಸಲ್ಟ್ ಅಂತೂ ಬರ್ತಾನೆ ಇಲ್ಲ. ಅದಕ್ಕೋಸ್ಕರ ಈ ವರ್ಷ ನೆಂಟಸ್ಸಿಗೆ ಬಗ್ಗೆನೂ ಒಳ್ಳೆ ರಿಸಲ್ಟ್ ಅಂತೂ ಪ್ರೊಡ್ಯೂಸ್ ಆಗುವ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಅಮ್ಮ. ಬಟ್ ಬರುವ ವರ್ಷಕ್ಕೆ ಸಂಬಂಧಪಟ್ಟ 2021 ನೆಂಟಸ್ಸಿಗೆ ಸಂಬಂಧಪಟ್ಟ ವಿಚಾರಗಳು ಪ್ರೊಸೀಡ್ ಆಗ್ತವೆ ಅಂತ ಇಂಡಿಕೇಶನ್ ಉಂಟಮ್ಮ. ನೀವು ಅದಕ್ಕೋಸ್ಕರ ಆ ಮೂಮೆಂಟ್ ಅಲ್ಲಿ ಪ್ರಯತ್ನ ಮಾಡ್ಬೋದು ತಾಯಿ, ಸರಿನಾ? ಇದು ಎಲ್ಲಿಂದ ಬರ್ಬೋದು, ಯಾವ ಊರಿದೆ ಅಂತ ಹೇಳಿ? ಸೊ ಅದೆಲ್ಲ ಮತ್ತೆ ನೋಡೋಮ್ಮ, ಬೇಕಾಗಿಲ್ಲ. ಈಗ ಮೊದಲು ಹುಡುಕಿ ಮನೆ, ಓಕೆನಾ? ಎಲ್ಲಿಂದಾದ್ರೂ ಬರುತ್ತೆ, ಪರವಾಗಿಲ್ಲ. ತುಂಬಾ ಆಯ್ತು ಹುಡುಕುದು. ಅದೇ ಹೇಳಿದ ನಮಗೆ ಈ ವರ್ಷ ಚಾನ್ಸ್ ಇಲ್ಲ ತಾಯಿ, ಅರ್ಥ ಆಗುತ್ತಾ ನಿಮಗೆ? ಈ ವರ್ಷ ಚಾನ್ಸ್ ಇಲ್ಲ, ಈ ವರ್ಷ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗ್ತಾ ಇಲ್ಲ. ಈ ವರ್ಷ ಮನೆ ವಿಚಾರದಲ್ಲಿ ತೊಂದರೆ ಇರ್ತದೆ, ಮನೆ ಬಗ್ಗೆ ಚಿಂತೆ ಇರ್ತದೆ, ತಾಯಿ ಬಗ್ಗೆ ಚಿಂತೆ ಇರ್ತದೆ, ಆನಂತರ ಅವರಿಗೆ ಕೆಲಸದ ಬಗ್ಗೆ ಚಿಂತೆ ಇರ್ತದೆ, ಅವ್ರು ಏನು ಕೆಲಸ ಅದರ ಬಗ್ಗೆ, ಆನಂತರ ಅವರು ಏನು ಪ್ರಯಾಣ ಮಾಡ್ತಾರೆ ಪ್ರಯಾಣದ ಬಗ್ಗೆ ಚಿಂತೆ ಇರ್ತದೆ. ಇದೆಲ್ಲ ಈ ವರ್ಷ ಆಗುವ ಘಟನೆಗಳೇ, ಅರ್ಥ ಆಯ್ತಾ? ನೆಂಟಸ್ಸಿ ಬಗ್ಗೆ ತೋರಿಸ್ತಾನೆ ಇಲ್ಲ, ಅದಕ್ಕೋಸ್ಕರ ಬರುವ ವರ್ಷದವರೆಗೆ ಕಾಯಲೇಬೇಕಾದ ಅನಿವಾರ್ಯತೆ ನಮ್ಮ ಕಾದು ನೋಡಿ, ಓಕೆನಾ? ಸರಿ, ಒಳ್ಳೆಯದಾಗಲಿ, ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು. ರೈಟ್, ಬಂದ ಮೇಡಮ್. ಸೊ ದಕ್ಷಿಣದಲ್ಲಿ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ, ಓಕೆನಾ, ದಕ್ಷಿಣದ ಭಾಗದಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ಅದೇನಾಗುತ್ತೆ ನಿಮಗೆ, ದಕ್ಷಿಣದ ಭಾಗ ಅಂದ್ರೇನು, ನಿಮ್ಮ ಫೇಮ್ ಮತ್ತು ರಿಲ್ಯಾಕ್ಸೇಷನ್, ಓಕೆನಾ? ಫೇಮ್ ಅಂದರೆ ನಿಮ್ಮ ಹೆಸರು ಅಂತ, ರಿಲ್ಯಾಕ್ಸೇಷನ್ ಅಂದರೆ ನೀವು ಸಮಾಧಾನಕರವಾಗಿರುವಂಥದ್ದು, ಅನಂತರ ಸ್ಯಾಟಿಸ್ಫೈಡನ್ನು ಅನುಭವಿಸುವಂಥದ್ದು, ರಿಲ್ಯಾಕ್ಸೇಷನ್ ಏನೇ ಇದ್ರೂ ಕೂಡ. ಬೆಡ್ರೂಮ್ ಬರುವಂಥ ಜಾಗ ಅದು, ಓಕೆನಾ? ಅಲ್ಲಿ ಡಸ್ಟ್ಬಿನ್ ಇಟ್ಬಿಟ್ರೆ ನಿಮಗೆ ಫೇಮ್ ಬರಲಿಕ್ಕೆ ಕಷ್ಟ ಆಗ್ಬೋದು ಅಂತ ಹೇಳ್ತೇನೆ. ಅಥವಾ ನಿಮ್ಮ ಹೆಸರಿಗೆ ಏನಾದರೂ ಬ್ಲ್ಯಾಕ್ ಡಾಟ್ ಬೀಳುವಂಥ ಸಾಧ್ಯತೆಗಳು, ಅಥವಾ ನಿಮ್ಮ ಹೆಸರನ್ನು ಯಾರಾದರೂ ಕೆಡಿಸುವಂಥ ಸಾಧ್ಯತೆಗಳು, ಅದರಲ್ಲೂ ಕೂಡ ನಿಮ್ಮ ಸರೌಂಡಿಂಗಲ್ಲಿ ಇರುವವರೇ ನಿಮ್ಮ ಹೆಸರನ್ನು ಕೆಡಿಸಲಿಕ್ಕೆ ಪ್ರಾರಂಭ ಮಾಡಿಬಿಡ್ಬೋದು, ಅಂಥದ್ದೆಲ್ಲ ಒಂದು ಪರಿಣಾಮ ಅಲ್ಲಿ ಬೀರುತ್ತೆ. ಆನಂತರ ರಿಲ್ಯಾಕ್ಸ್ ಆಗುವುದಿಲ್ಲ, ನೀವು ಯಾರಿಗೂ ಎಷ್ಟೇ ಸ್ಯಾಟಿಸ್ಫ್ಯಾಕ್ಷನ್ ಆದ ಯಾವುದೇ ಕೆಲಸವನ್ನು ಸ್ಯಾಟಿಸ್ಫೈ ಆಗಿ ಮಾಡಿಕೊಟ್ಟರು ಕೂಡ ನಿಮಗೆ ಅದರಲ್ಲಿ ಒಂದು ರಿಲ್ಯಾಕ್ಸೇಷನ್ ಅಂತ ಬರುವುದೇ ಇಲ್ಲ ಅಂತ ಹೇಳಿದ್ರೆ ತುಂಬ ಇರಿಟೇಷನ್ ಆಗಿದೆ, ತುಂಬ ಕಿರಿಕಿರಿ ಆಗಿದೆ. ಮತ್ತೆ ನೋಡಲಿಕ್ಕೆ ಹೋದರೆ ಏನು, ನಿಮ್ಮ ಸೌತಲ್ಲಿ ಡಸ್ಟ್ಬಿನ್ ಇರ್ತದೆ, ಓಕೆನಾ? ಡಸ್ಟ್ಬಿನ್ನನ್ನು ಅಲ್ಲಿಂದ ರಿಮೂವ್ ಮಾಡಿದರೆ ಒಳ್ಳೆ ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ಕೊಳ್ಬೋದು, ಜೊತೆಗೆ ಫೇಮ್ ಮತ್ತು ನೇಮನ್ನು ಪಡ್ಕೊಳ್ಬೋದು, ರಿಲ್ಯಾಕ್ಸ್ ಆಗ್ಬೋದು. ರಿಲ್ಯಾಕ್ಸ್ ಅಂದರೆ ಬರೀ ಒಂದು ಮಲಗಿ ರಿಲ್ಯಾಕ್ಸ್ ಆಗೋದು ಖಂಡಿತ ಅಲ್ಲ, ಅದು ಒಂದು ರಿಲ್ಯಾಕ್ಸೇಷನೇ. ಬಟ್ ನೀವು ಯಾವುದೇ ಒಂದು ಕೆಲಸವನ್ನು, ಈಗ ಯಾರೇ ಕಸ್ಟಮರ್ಗೆ ನೀವು ಒಂದು ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟಾಗ, ಅಥವಾ ನೀವು ಎಲ್ಲಿ ಕೆಲಸ ಮಾಡ್ತಿದ್ದೀರಾ ನಿಮ್ಮ ಯಜಮಾನನಿಗೆ ನೀವು ಒಳ್ಳೆ ಕೆಲಸವನ್ನು ಮಾಡಿಕೊಟ್ಟಾಗ, ಆ ಯಜಮಾನ ಎಷ್ಟು ಸ್ಯಾಟಿಸ್ಫೈಡ್ ಆಗ್ತಾನೆ ಅಷ್ಟು ರಿಲ್ಯಾಕ್ಸ್ ನಿಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಓಕೆನಾ? ಅಷ್ಟು ರಿಲ್ಯಾಕ್ಸನ್ನು ನೀವು ಪಡ್ಕೊಳ್ತೀರಾ, ಓಹ್ ನಾನೇನೋ ಸಮಾಧಾನಕರವಾದ ಕೆಲಸವನ್ನು ಮಾಡಿದ್ದೀನಪ್ಪ ಅಂತ ಆ ರಿಲ್ಯಾಕ್ಸ್ ಒಳಗಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಅದು ರಿಲ್ಯಾಕ್ಸ್, ಓಕೆನಾ? ಅದು ಡಿಸ್ಟರ್ಬೆನ್ಸ್ ಆಯಿತು ಅಂತಾದರೆ ಡೆಫಿನೆಟಾಗಿ ಏನಾಗುತ್ತೆ, ನಿಮ್ಮ ದಕ್ಷಿಣದ ಭಾಗ ಎಲ್ಲೊಂದು ಕಡೆ ಪ್ರಾಬ್ಲಮ್ಗಳಾಗಿದೆ ಅಥವಾ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದ್ದೀರಿ ಅಂತ ಇಂಡಿಕೇಷನ್ ಅದು, ಅರ್ಥ ಆಗುತ್ತಾ ನಿಮಗೆ? ಆನಂತರ ದಕ್ಷಿಣ ಮತ್ತು ನೈಋತ್ಯದ ಮಧ್ಯದ ಭಾಗ, ದಕ್ಷಿಣ ಮತ್ತು ನೈಋತ್ಯ ಮಧ್ಯದ ಭಾಗ ಬಂದು ಅದನ್ನು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ, ಓಕೆನಾ? ದಕ್ಷಿಣದ ಭಾಗ, ನೈಋತ್ಯದ ಭಾಗ, ಅದರ ಮಿಡ್ಲ್, ಓಕೆನಾ? ಅದನ್ನು ಸೌತ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ. ಈ ಸೌತ್ ಆಫ್ ಸೌತ್ ವೆಸ್ಟ್ ಅಂದರೆ ದಕ್ಷಿಣದ ನೈಋತ್ಯ ಭಾಗ. ಸೊ ಇಲ್ಲಿ ಡಸ್ಟ್ಬಿನ್ ಅನ್ನು ಇಡೋದು ಪರವಾಗಿಲ್ಲ, ಇಲ್ಲಿ ಡಸ್ಟ್ಬಿನ್ ಒಳ್ಳೆ ಕೆಲಸವನ್ನು ಮಾಡುತ್ತೆ. ಅದು ಯಾಕಂದರೆ ಅದು ಡಿಸ್ಪೋಸಲ್ನ ಜಾಗ, ವಿಶೇಷ ರೀತಿಯಲ್ಲಿ ಡಿಸ್ಪೋಸ್ ಮಾಡುವಂಥ ಜಾಗ. ಸೊ ಟಾಯ್ಲೆಟ್ ಬರುವಂಥ ಜಾಗ, ಅಲ್ಲಿ ಡಸ್ಟ್ಬಿನ್ನನ್ನು ಇಟ್ಟುಕೊಂಡಾಗ ನಿಮಗೆ ಅಂಥ ಸಮಸ್ಯೆ ಕ್ರಿಯೇಟ್ ಆಗಲ್ಲ. ನಿಮ್ಮ ಒಟ್ಟಾರೆ ನಿಮಗೆ ಏನೇ ಸಮಸ್ಯೆ ಬಂದರೂ ಕೂಡ ಅದು ಲೆಟ್ಗೋ ಆಗುತ್ತೆ, ತುಂಬ ಚೆನ್ನಾಗಿರ್ತದೆ, ಪರಿಹಾರ ಸಿಗುತ್ತೆ, ಕ್ಲೆನ್ಸಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ಅಲ್ಲಿ ಡಸ್ಟ್ಬಿನ್ನನ್ನು ಡೆಫಿನೆಟಾಗಿ ನೀವು ಇಟ್ಟುಕೊಳ್ಬೋದು ಅಂತ ಹೇಳ್ತೇನೆ, ಓಕೆನಾ? ಅದನ್ನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರ್ತೀರ. ಇನ್ನು ನೈಋತ್ಯದಲ್ಲಿ ಡಸ್ಟ್ಬಿನ್ನನ್ನು ಇಟ್ಕೊಂಡಾಗ ಏನಪ್ಪ ಆಗುತ್ತೆ ಹೇಳಿಕೊಡ್ತೇನೆ, ಕರೆಯಲ್ಲಿದ್ದಾರೆ, ಜಸ್ಟ್ ಮಾತಾಡಬೇಡ. ಹಲೋ, ಹಲೋ, ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತಿದ್ರಿ ಸರ್? ಇಲ್ಲಿಂದ ಶಿವರಾಜ್ ಬಂಟು. ಸರಿ, ಯಾರ ಬಗ್ಗೆ ತಿಳ್ಕೋಬೇಕು? ನನ್ನ ಮಗನ ಬಗ್ಗೆ. ಸರಿ, ಮಗನ ಹೆಸರು, ಹುಟ್ಟಿದ ದಿನಾಂಕ? ಭವಿಷ್ಯ. ಭವಿಷ್ಯ, ಸರ್. ಓಕೆ, 1/2/2011. ಸಮಯ ಹೇಳಿ ಸರ್. 3:45 PM. 3:45 PM. ಓಕೆ, 10 ವರ್ಷ ಆಗ್ತಾ ಉಂಟು ಈಗ. ಉತ್ತರಾಷಾಢ ನಕ್ಷತ್ರ ಧನುರಾಶಿನ ಸರ್? ಓಕೆ, ಉತ್ತರಾಷಾಢ ನಕ್ಷತ್ರ ಧನುರಾಶಿ ನೋಡಿ, ಇದು ಅವನಿಗೆ ಚಂದ್ರ ದಶ ನಡೀತಾ ಉಂಟು. 10ನೇ ಸೀರೀಸ್ ಸ್ಟಾರ್ಟ್ ಆಗಿದೆ ಈಗ, 10 ಸ್ಟಾರ್ಟ್ ಆಯ್ತು ಅವನಿಗೆ. ವಯಸ್ಸು 10 ರನ್ನಿಂಗ್ ಆಗ್ತಾ ಉಂಟು ಅವನಿಗೆ, ಹೋದ ಫೆಬ್ರವರಿಂದ. ಮತ್ತು ಚಂದ್ರದಶ ನಡೀತು, ಚಂದ್ರದಶೆಯಲ್ಲಿ ಸ್ವಲ್ಪ ಜಾಗ್ರತೆ ಬೇಕಂತ ಉಂಟು ಸರ್. ಯಾಕಂದರೆ ಎಲ್ಲದರಲ್ಲೂ ಕೂಡ ಆಲಸ್ಯ ಬರ್ತದೆ ಅಂತ ಇಂಡಿಕೇಷನ್ ಉಂಟು ಸರ್. ಅವರು ಓದಿನಲ್ಲಿರ್ಬೋದು, ಪ್ರತಿಯೊಂದು ವಿಚಾರದ ಆಲಸ್ಯ ಮತ್ತು ಹೆಲ್ತ್ ವೈಸ್ ನೋಡ್ಕೊಳ್ಬೇಕಂತ ಇಂಡಿಕೇಷನ್ ಉಂಟು ಸರ್. ಓಕೆನಾ? ಓಕೆ. ಸೊ ಏನು ತಿಳ್ಕೊಳ್ಬೇಕು ಸರ್, ಹೇಳಿಬಿಡಿ, ಪ್ರಶ್ನೆ ಮಾಡಿ. ಸರ್, ಡೇಟ್ ಆಫ್ ಬರ್ತ್ ಸರಿಯಾಗಿ ಹೇಳಿ ಸರ್, ಏನು ಉದ್ಯೋಗದ ಬಗ್ಗೆ ಕೇಳ್ತಾ ಇದ್ದೀರಾ? ಸೊ ಏನ್ ಸರ್, ನಿಮ್ಗೆ ಪ್ರಶ್ನೆ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಉದ್ಯೋಗದ ಬಗ್ಗೆ. ನಾನು
ಸರ್ ಅದನ್ನೇ ಹೇಳಿದ್ರು ನಾನು ಅಲ್ಲಿ ಶನಿ ಕೆಲಸ ಮಾಡ್ತಾ ಇದ್ದೇನೆ ಶನಿ ಕೆಲಸ ಮಾಡುವಾಗ ಏನಾಗುತ್ತೆ ಆಲಸ್ಯ ಜಾಸ್ತಿ ಆಗಿಬಿಡ್ತದೆ ಹೆಲ್ತ್ ಕೂಡ ಪ್ರಾಬ್ಲಮ್ ಆಗುತ್ತೆ ಅವರಿಗೆ ಎಲ್ಲದರಲ್ಲಿ ಕೂಡ ಆಲಸ್ಯವನ್ನು ಮಾಡ್ತಾರೆ ಇದು ಇಂಡಿಕೇಶನ್ ಸರ್ ಅರ್ಥ ಆಯ್ತಾ ಸೊ ಅಲ್ಲಿ ಇಂಡಿಕೇಶನ್ ಅದುಂಟು ಓಕೆನಾ ಸೊ ನೀವೇನು ಮಾಡಬೇಕು ಈಗ ಚಂದ್ರ ದಶೆಯಲ್ಲಿ ಸ್ವಲ್ಪ 2 ಕಿಲೋಗಿಂತ ಹೆಚ್ಚು ಬೆಳ್ತಿಗೆ ಅಕ್ಕಿಯನ್ನು ಈಶ್ವರನ ಟೆಂಪಲ್ಗೆ ಸೋಮವಾರ ಸೋಮವಾರ ದಿವಸ ಮಗನ ಕೈಯಿಂದ ದಾನ ಮಾಡಿಸಿ ಸರ್ ಓಕೆನಾ ಸೊ ಒಂದು 11 ವಾರಗಳ ಕಾಲ 11 ಸೋಮವಾರ ಮಾಡಿ ಸರ್ ಆಗ ಅದು ಒಳ್ಳೆ ರಿಸಲ್ಟ್ ಅನ್ನು ಕೊಡಲಿಕ್ಕೆ ನಿಮಗೆ ಶುರು ಮಾಡುತ್ತೆ ಅವರ ಆರೋಗ್ಯದ ಬಗ್ಗೆ ತುಂಬಾ ನೋಡಬೇಕು ಅಂತೊಂಡು ಅದರ ಜೊತೆಗೆ ಯಾವುದೇ ಕಾರಣಕ್ಕೂ ಕೋಲ್ಡ್ ಅನ್ನು ಕೊಡಲಿಕ್ಕೆ ಹೋಗಬಾರದು ಅಂತೊಂಡು ಕೋಲ್ಡ್ ಐಸ್ ಕ್ರೀಮ್ ಅದು ಇದು ವಾರಕ್ಕೆ ಒಂದಿನ ಪರವಾಗಿಲ್ಲ ಬಾಕಿ ಯಾವಾಗಲೂ ಕೊಟ್ಟಾಗ ತುಂಬಾನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದರ ಮಟ್ಟಿಗೆ ಗಮನ ಕೊಡಿ ಸರ್ ಓಕೆನಾ ಸರಿ ಒಳ್ಳೆಯದಾಗಲಿ ಸರ್ ಬನ್ನಿ ಕರೆ ಮಾಡೋದಕ್ಕೆ ತುಂಬ ತುಂಬ ಧನ್ಯವಾದಗಳು ಅಯ್ಯೋ ದೇವರೇ ಮಗನ ಉದ್ಯೋಗದ 10 ವರ್ಷದ ಮಗ ನಾನು ಹೆದರಿಕೊಂಡು ಬಿಟ್ಟೆ ಏನು ಉದ್ಯೋಗ ಮಾಡ್ತಾನಪ್ಪ ಅಯ್ಯೋ ರೈಟಾ ಸೊ ಬಂದ್ಬಿಡೋಣ ಸೌತ್ ವೆಸ್ಟಲ್ಲಿ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ನೈಋತ್ಯದ ಭಾಗದಲ್ಲಿ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ಸೊ ನೈಋತ್ಯದ ಭಾಗ ಅಂದರೆ ಅದು ನಿಮ್ಮ ರಿಲೇಷನ್ ಮತ್ತು ನಿಮ್ಮ ಸ್ಕಿಲ್ ಓಕೆನಾ ರಿಲೇಷನ್ಶಿಪ್ ಮತ್ತು ಸ್ಕಿಲ್ಗೆ ಸಂಬಂಧಪಟ್ಟಂತೆ ನಿಮಗೆ ನೈಋತ್ಯದ ಭಾಗ ಕೆಲಸ ಮಾಡ್ತದೆ ಒಂದು ವೇಳೆ ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡಿದಾಗ ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ನಿಮ್ಮಲ್ಲಿ ಏನು ಕೌಶಲ್ಯ ಇದೆ ಅಥವಾ ನಿಮ್ಮಲ್ಲಿ ಯಾವ ಒಂದು ಸ್ಕಿಲ್ ಇದೆ ಆ ಸ್ಕಿಲ್ ಏನುಂಟು ಅದು ಹೊರಗೆ ಬರಲಿಕ್ಕೆ ಬಿಡುವುದಿಲ್ಲ ಯಾವುದೇ ಸ್ಕಿಲ್ ನನಗೆ ನಾನು ಏನೆಲ್ಲ ಕಲ್ತಿದ್ದೀನಪ್ಪ ನಾನು ಏನೆಲ್ಲ ಎಜುಕೇಷನ್ ಮಾಡಿದ್ದೇನೆ ಬಟ್ ನನಗೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ ನಾನು ಏನು ಮಾಡಬೇಕು ಅದನ್ನು ಮಾಡಲಿಕ್ಕೆ ಆಗ್ತಾ ಇಲ್ಲ ಅದರ ಅರ್ಥ ಏನಂದರೆ ನಿಮ್ಮ ನೈಋತ್ಯದ ಭಾಗ ಡಿಸ್ಟರ್ಬೆನ್ಸ್ಗೊಳಗಾಗಿದೆ ಹಾಗಾದರೆ ಅಲ್ಲಿ ಏನಾಗುತ್ತೆ ನಿಮಗೆ ಒಂದು ವೇಳೆ ಅಲ್ಲಿ ಡಸ್ಟ್ಬಿನ್ ಬಂದುಬಿಡ್ತು ಅಂತ ಇಟ್ಕೊಂಡ್ರೆ ಗಂಡ ಹೆಂಡತಿ ಮಧ್ಯೆ ಕೂಡ ರಿಲೇಷನ್ಶಿಪ್ನ ಪ್ರಾಬ್ಲಮ್ ಬರುತ್ತೆ ಮತ್ತು ತಂದೆ ತಾಯಿ ಮಕ್ಕಳಲ್ಲಿ ಕೂಡ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರ್ತದೆ ಮದುವೆಗೆ ಆಗಬೇಕು ಯಾರಿಗಾದರೂ ಅವರಿಗೂ ಕೂಡ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುತ್ತೆ ಒಟ್ಟಾರೆ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟಂತೆ ತೊಂದರೆಗಳು ಕಾಡಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಜೊತೆಗೆ ನಿಮ್ಮಲ್ಲಿ ಏನು ಕೌಶಲ್ಯ ಇದೆ ಆ ಕೌಶಲ್ಯವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ಅದರಿಂದ ಲಾಭ ಪಡ್ಕೊಳ್ಳಿಕ್ಕೆ ನಿಮಗೆ ತುಂಬ ಕಷ್ಟ ಆಗುತ್ತೆ ಯಾವಾಗ ನೈಋತ್ಯದಲ್ಲಿ ನೀವು ಡಸ್ಟ್ಬಿನ್ನನ್ನು ಪ್ಲೇಸ್ ಮಾಡ್ತೀರಾ ಕಸದ ಡಬ್ಬಿಯನ್ನು ಪ್ಲೇಸ್ ಮಾಡ್ತೀರಾ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಅದರಿಂದ ಅಲ್ಲಿಂದ ತೆಗೆದುಬಿಟ್ಟು ಅಲ್ಲೇ ಇದ್ದರೆ ನಿಮಗೆ ಸೌತ್ ಆಫ್ ಸೌತ್ ವೆಸ್ಟ್ಗೆ ಅದನ್ನು ಇಟ್ಕೊಳ್ಬೋದು ಪರವಾಗಿಲ್ಲ ಒಂದು ವೇಳೆ ಅಲ್ಲಿ ಬಂತು ಅಂತಾದರೆ ಡೆಫಿನೆಟ್ ಆಗಿ ಅದು ಈ ಪ್ರಾಬ್ಲಮನ್ನು ಕ್ರಿಯೇಟ್ ಅಂತೂ ಮಾಡಿಯೇ ಮಾಡ್ತದೆ ತುಂಬ ಇರಿಟೇಷನ್ ಅದು ಸಂಶಯಗಳನ್ನು ಕ್ರಿಯೇಟ್ ಮಾಡುತ್ತೆ ಅವ್ರ ಹತ್ರ ಯಾಕೆ ಮಾತಾಡಿದ್ವಿ ಇವ್ರ ಹತ್ರ ಯಾಕೆ ಮಾಡ್ತಾರೆ ಅದು ಏನಾಯ್ತು ಇದೆ ಅಂತ ಈ ರೀತಿ ಅಲ್ಲ ಅಲ್ಲಿ ಬೇರೆ ಹಳೆ ವಸ್ತುಗಳನ್ನು ಡಂಪ್ ಮಾಡಿಕೊಂಡಿದ್ರು ಕೂಡ ಇಂಥ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅಥವಾ ಕೆಲವೊಮ್ಮೆ ಪ್ರೀತಿ ಪ್ರೇಮ ಅಂತ ಯಾರಿಗಾದರೂ ಹುಟ್ಟಿ ಬಂದು ಅವರು ಎಲ್ಲೋ ಒಂದು ಕಡೆ ಮನೆ ಬಿಟ್ಟು ಹೋಗುವಂಥ ಸಾಧ್ಯತೆಗಳು ಕೂಡ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತವೆ ಒಂದು ವೇಳೆ ನಿಮ್ಮ ನೈಋತ್ಯ ಭಾಗದಲ್ಲಿ ಬ್ಲೂ ಕಲರ್ ಬಂದುಬಿಡ್ತು ಅಲ್ವಾ ನೀಲಿ ಬಣ್ಣ ಬಂದುಬಿಡ್ತು ಅಥವಾ ನೀಲಿ ಬಣ್ಣದ ವಸ್ತುಗಳನ್ನು ಇಟ್ಟಿದ್ದೀರಾ ಅಂತ ಇಟ್ಕೊಂಡು ಡೆಫಿನೆಟ್ ಆಗಿ ಆ ಮನೆಯಲ್ಲಿ ಪ್ರೀತಿ ಪ್ರೇಮ ಅಂತ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರಾದರೂ ಪ್ರೀತಿ ಪ್ರೇಮದಲ್ಲಿ ಬಿದ್ದು ಓದಾಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅಂಥ ಪರಿಸ್ಥಿತಿಯಲ್ಲಿ ಓಕೆನಾ ಬಿಡ್ಲಿಕ್ಕೇನೆ ಕೇಳೋಲ್ಲ ಅಂತ ಆಗ ಅವ್ರಿಗೆ ನಿಮಗೆ ಅಲ್ಲಿ ನೈಋತ್ಯ ಭಾಗದಲ್ಲಿ ಆ ಬ್ಲೂ ಕಲರನ್ನು ಚೇಂಜ್ ಮಾಡಬೇಕಾದ ಅನಿವಾರ್ಯತೆ ಕೂಡ ಬರ್ಬೋದು ಅಂತೇಳಿ ಎನಿವೆ ಒಟ್ಟಾರೆ ಡಸ್ಟ್ಬಿನ್ನಲ್ಲಿ ಇಡುವುದು ಒಳ್ಳೆ ಲಕ್ಷಣ ಅಂತೂ ಖಂಡಿತ ಅಲ್ಲ ಅದನ್ನು ರಿಮೂವ್ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟ್ ನಿಮ್ಮ ಪಾಲಿಗೆ ಅಂತೂ ಬಂದೇ ಬರ್ತದೆ ಓಕೆನಾ ಇನ್ನು ನಿಮ್ಮ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯದ ಭಾಗ ಓಕೆ ನೈಋತ್ಯ ಮತ್ತು ಪಶ್ಚಿಮದ ಮಧ್ಯದ ಭಾಗವನ್ನು ನಾವು ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂತ ಕರಿತೇವೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಅದನ್ನು ಪಶ್ಚಿಮದ ನೈಋತ್ಯ ಭಾಗ ಅಂತ ಕರಿತೀವಿ ಪಶ್ಚಿಮದ ನೈಋತ್ಯ ಭಾಗ ಈ ಝೋನ್ ಬಂದು ನಿಮಗೆ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಸೇವಿಂಗ್ಸ್ಗೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತದೆ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಅಲ್ವಾ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಉಳಿತಾಯಕ್ಕೆ ಸಂಬಂಧಪಟ್ಟಂತೆ ಈ ಝೋನ್ ಕೆಲಸ ಮಾಡ್ತದೆ ಇಲ್ಲಿ ಡಸ್ಟ್ಬಿನ್ನನ್ನು ಇಟ್ಟಾಗ ಮಕ್ಕಳು ಡೆಫಿನೆಟಾಗಿ ಓದೋದಿಲ್ಲ ಓದೋದಕ್ಕೆ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ತಾರೆ ಓದೋದಿಲ್ಲ ಏನು ಮಾಡ್ತೀಯಾ ಅವ್ರಿಗೆ ಓದೋಕ್ಕೆ ಮನಸ್ಸೇ ಬರೋದಿಲ್ಲ ಯಾವಾಗ ಸೌತ್ ಆಫ್ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಡಸ್ಟ್ಬಿನ್ ಬಂದುಬಿಡ್ತು ಮಕ್ಕಳು ಇಡೀ ದಿನ ಮೊಬೈಲಲ್ಲಿ ಇರ್ತಾರೆ ಮೊಬೈಲ್ ಅದರಲ್ಲಿ ಇರ್ತಾರೆ ಯಾಕಂದರೆ ರಾಹುವಿನ ಎನರ್ಜಿಯಲ್ಲಿ ಶಿಫ್ಟ್ ಆಯಿತಲ್ವ ರಾಹುವಿನ ಎನರ್ಜಿ ಶಿಫ್ಟ್ ಆದಾಗ ಇಡೀ ದಿನ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾ ಇರ್ತಾರೆ ಅಥವಾ ಮೊಬೈಲ್ ನೀವು ಕೊಡದಿದ್ರು ಕೂಡ ಎಲ್ಲಿಂದಾದರೂ ತಂದು ಅದನ್ನೇ ಆಟ ಆಡಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಏನೂ ಇಲ್ಲ ಅಂದರೆ ಟಿ ವಿಯಲ್ಲಿ ಇರ್ತಾರೆ ಇಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮುಂದೇನಾಗುತ್ತಪ್ಪ ಹೇಳಿಕೊಡ್ತೇನೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡ್ಬಿಡೋಣ ಹಲೋ ಹಲೋ ಸರ್ ಸರ್ ನಮಸ್ತೆ ಅಮ್ಮ ನಮಸ್ತೆ ಹಲೋ ಸರ್ ಹಲೋ ನಮಸ್ತೆ ಸರ್ ನಮಸ್ತೆ ಅಮ್ಮ ಮಗನ ಬಗ್ಗೆ ಕೇಳಬೇಕು ಯಾರು ಮಾತಾಡ್ತಾರಮ್ಮ ಎಲ್ಲಿಂದ ಮ್ಯಾಂಗ್ಳೂರು ನಿಮ್ಮ ಹೆಸರು ಮೋಹಿನಿ ಸರಿ ಮಗಳ ಹೆಸರು ಹುಟ್ಟಿದ ದಿನಾಂಕ ಹೇಳಿಮ್ಮ 16/12/97 ಸಮಯ ಹೇಳಿಮ್ಮ ಸಮಯ 2:45 ಮಧ್ಯಾಹ್ನ ನಮ್ಮ ರಾತ್ರಿನ ಮಧ್ಯಾಹ್ನ ಮಂಗಳವಾರ ಮಧ್ಯಾಹ್ನ ಸರ್ ಆಯ್ತಮ್ಮ ಓಕೆ ಪುನರ್ವಸ ನಕ್ಷತ್ರ ಮಿಥುನ ರಾಶಿ ಜಾತಕನಮ್ಮ ಪುನರ್ವಸ ನಕ್ಷತ್ರ ಮಿಥುನ್ ರಾಶಿ ಜಾತಕ ಶನಿದೇಶ ನಡೀತಾ ಉಂಟಮ್ಮ 20ರ ಸೀರೀಸ್ ನಡೀತಾ ಉಂಟು ಓಕೆನಾ ಪ್ರಶ್ನೆಗಳು ಹಲವಾರು ಪ್ರಶ್ನೆ ನೀವೇ ಮಾಡಿಮ್ಮ ಪ್ರಶ್ನೆ ಮಾಡಿ ತಾಯಿ ಸರ್ ಅವನಿಗೆ ಸ್ವಲ್ಪ ಈಗ ಬೈಕ್ ಸ್ವಲ್ಪ ಸ್ಕಿಡ್ ಆಯ್ತು ಅದು ಏನಾದ್ರು ಪ್ರಾಬ್ಲಮ್ ಉಂಟಾ ಅಂತ ಇನ್ನು ಅಲ್ಲ ಬೈಕ್ ಸ್ಕಿಡ್ ಆದದ್ದು ಪ್ರಾಬ್ಲಮ್ ಅಲ್ವಾ ಅಮ್ಮ ತಾಗ್ಲಿಲ್ಲ ಅವ್ರಿಗೆ ಸ್ವಲ್ಪ ತಾಗಿದೆ ಅದು ಪ್ರಾಬ್ಲಮ್ ಅಲ್ವಾ ಮತ್ತೆ ಪ್ರಾಬ್ಲಮ್ ಉಂಟಾ ಅಂತ ಅಯ್ಯೋ ಏನ್ ಪ್ರಶ್ನೆ ಮಾಡ್ತೀರಮ್ಮ ನಾವು ಮೊದಲು ನೀವು ಮಗಳ ಬಗ್ಗೆ ಕೇಳಬೇಕು ಅಂತ ಹೇಳಿದ್ರಿ ನಂತರ ಮಗನ ಡೇಟ್ ಆಫ್ ಬರ್ತ್ ಕೊಟ್ಟು ಅದು ಸರಿ ಹೇಳ್ಬೇಕಮ್ಮ ಉಚ್ಚಾರನೆ ಕರೆಕ್ಟ್ ಆಗಿರ್ಬೇಕು ಯಾರ ಬಗ್ಗೆ ಕೇಳ್ತೀರಂತ ಓಕೆನಾ
ಸೊ ನನಗೆ ಮಗಳ ಅಂತ ಕೇಳಿಸಿದ್ದು ಅದಕ್ಕೆ ಹೇಳಿದ್ರು ನಾನು ಓಕೆ ರೈಟ್ ಓಕೆ ಅದಕ್ಕೆ ಹೇಳಿದ್ದು ಸಮಸ್ಯೆಗಳು ಹಲವಾರು ಅಂತ ಅಂದ್ರೆ ಪ್ರಶ್ನೆಗಳು ಹಲವಾರು ಅಲ್ವಾ ಅದಕ್ಕೆ ಕೇಳಿ ಅಂತ ಹೇಳಿದ್ರು ಇಲ್ಲಿ ಏನಾಗುತ್ತೆ ಅಮ್ಮ ಶನಿ ದೇಶ ನಡೀತಂಟ ಅಮ್ಮರಿಗೆ ಶನಿ ದೇಶ ಮಾಂದಿ ಜೊತೆ ಸೇರ್ಕೊಂಡಿದ್ದಮ್ಮ ಪ್ರಯಾಣ ಮಾಡುವಾಗ ತುಂಬಾ ಜಾಗೃತೆ ಬೇಕಂತ ಮೊದಲೇ ಇಂಡಿಕೇಶನ್ ಉಂಟಮ್ಮ ತುಂಬಾ ಕೇರ್ಫುಲ್ ಆಗಿರಬೇಕು ಬಿ ಕೇರ್ಫುಲ್ ತುಂಬಾ ಕೇರ್ಫುಲ್ ಆಗಿರಮ್ಮ ತುಂಬಾ ಒಳ್ಳೆ ರಿಸಲ್ಟ್ ಅನ್ನು ಕೊಡುತ್ತೆ ನಿಮಗೆ ಕೇರ್ಫುಲ್ ಇದ್ರೇನೆ ಸಾಕು ರಿಸಲ್ಟ್ ಬರ್ತದೆ ನಿಮಗೆ ಓಕೆನಾ ಬೇರೆ ಏನು ಮಾಡಬೇಕಂತ ಏನಿಲ್ಲ ಸರ್ಕಸ್ ಮಾಡಬೇಕಂತ ಏನಿಲ್ಲ ಓಕೆನಾ ಈಗ ಬೈಕ್ ಸ್ಕಿಡ್ ಆಯ್ತು ಓಕೆ ಪರವಾಗಿಲ್ಲ ಅದು ನಾರ್ಮಲ್ ಆಗಿ ಈ ಒಂದು ಮಳೆಗಾಲದಲ್ಲಿ ಎಲ್ಲರಿಗೂ ಆಗ್ತದಲ್ಲಮ್ಮ ವಿಶೇಷತೆ ಏನು ಉಂಟು ಅದರಲ್ಲಿ ಹೇಳಿ ನಾರ್ಮಲ್ ಆಗಿ ಬೈಕ್ ಸ್ಕಿಡ್ ಆಗುತ್ತೆ ಗಾಡಿ ಸ್ಕಿಡ್ ಆಗುತ್ತೆ ಹೋಗ್ತಾ ಇರಬೇಕಾದ್ರೆ ಅದೇ ಟೈರ್ ಚೇಂಜ್ ಮಾಡ್ಲಿಕ್ಕೆ ಹೇಳಿ ಅವರಿಗೆ ನೋಡಿ ಟೈರ್ ಎಷ್ಟು ಸಮಯ ಆಯ್ತು ಚೇಂಜ್ ಮಾಡಿ ಓಕೆನಾ ಬರುವ ತಿಂಗಳು ಟೈರ್ ಚೇಂಜ್ ಮಾಡ್ಲಿಕ್ಕೆ ಹೇಳಿ ಖಂಡಿತ ಅವ್ರಿಗೆ ಒಳ್ಳೇದಾಗುತ್ತೆ ಅಂಥದ್ದೇನು ಸಮಸ್ಯೆ ಅಲ್ಲಮ್ಮ ನೋಡಿ ಇದರಲ್ಲಿ ಪ್ಲಸ್ ಮತ್ತೆ ಮೈನಸ್ ಪಾಯಿಂಟ್ ಎರಡು ಕೂಡ ಉಂಟು ಪ್ಲಸ್ ಪಾಯಿಂಟೇ ಜಾಸ್ತಿ ಮೈನಸ್ ಪಾಯಿಂಟ್ ಸ್ವಲ್ಪ ಕಡಿಮೆ ಪ್ಲಸ್ ಪಾಯಿಂಟ್ ತುಂಬ ಜಾಸ್ತಿ ಏನಾಗುತ್ತೆ ಅವರಿಗೆ ಶನಿದೇಶ ನಡೀತಾ ಇರಬೇಕಾದ್ರೆ ಶನಿದೇಶ 2022ರವರೆಗೆ ಶನಿದೇಶ ಉಂಟಮ್ಮ ಶನಿದೇಶದವರಿಗೆ ಗುರು ಶುಕ್ರ ಕುಜ ಎಲ್ಲರೂ ಕೆಲಸ ಮಾಡ್ತಾರೆ ಕುಜ ಉಚ್ಚನಾಗಿದ್ದಾನೆ ಅಂದರೆ ಕಾರ್ಯಕ್ಷೇತ್ರದಲ್ಲಿ ತುಂಬ ಚೆನ್ನಾಗಿ ಹೋಗ್ತಾರೆ ಅಂತ ಮೊದಲೇ ಇಂಡಿಕೇಶನ್ ಉಂಟಮ್ಮ ಕಾರ್ಯಕ್ಷೇತ್ರದಲ್ಲಿ ಹೋಗಿ ಹೋಗ್ತಾರಮ್ಮ ಪರವಾಗಿಲ್ಲ ಅಂತ ಹೇಳ್ತಾನೆ ಸೊ ಬಾಕಿ ಅವರಿಗೆ ಏನು ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ನೋಡ್ಕೊಳ್ಬೇಕು ಬೈಕ್ ಸ್ಕಿಡ್ ಆಗಿರುವಂಥದ್ದು ಅದು ಸಣ್ಣ ಘಟನೆ ಅದರಲ್ಲಿ ಏನು ತೊಂದರೆ ಆಗುವಂಥ ಸಾಧ್ಯತೆ ಇಲ್ಲ ಸ್ವಲ್ಪ ಜಾಗ್ರತೆ ಮಾಡಬೇಕು ಟೈರ್ ಏನಾದರೂ ಸವಿದು ಹೋಗಿದ್ರೆ ಅದನ್ನು ಚೇಂಜ್ ಮಾಡ್ಲಿಕ್ಕೆ ಹೇಳಿ ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗಲ್ಲಮ್ಮ ಎಲ್ಲ ಒಳ್ಳೆ ರೀತಿಯಲ್ಲಿ ಜರುಗುತ್ತೆ ಓಕೆನಾ ಸರಿ ಒಳ್ಳೆದಾಗಿ ನಿಮ್ಮ ಹೋಗಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ಧನ್ಯವಾದಗಳು ಅಲ್ವಾ ನಮ್ಮಲ್ಲಿ ಅದೊಂದು ಸಮಸ್ಯೆ ಅಲ್ವಾ ಏನಾದರೂ ಆಯಿತು ಅಂದರೆ ಗಡಗಡವನ್ನು ನಡಗಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ಅದೆಲ್ಲ ಮಾಮೂಲಿ ಆಗಿರುವುದಲ್ಲ ಅಲ್ವಾ ದೋಷ ಆಗಿ ಆಗಬೇಕಂತ ಏನಿಲ್ಲ ಅಲ್ವಾ ರೈಟಾ ಸೊ ಎಲ್ಲರಿಗೂ ಒಂದು ಬುದ್ಧಿ ಕಲಿಸ್ಲಿಕ್ಕೆ ಆಗ್ಬೋದು ಅಲ್ವಾ ಟೈರ್ ಚೇಂಜ್ ಮಾಡಪ್ಪ ಅದಕ್ಕೋಸ್ಕರ ಅಲ್ಲ ಸ್ಕಿಡ್ ಆಗ್ತಾ ಉಂಟು ಟೈರ್ ಸ್ಲಿಪ್ ಆಗ್ತಾ ಉಂಟು ಚೇಂಜ್ ಮಾಡು ಅದು ಕೂಡ ಇರ್ಬೋದು ತಾನೆ ಸೊ ಅರ್ಥ ಮಾಡ್ಕೊಳ್ಬೇಕು ಅನ್ನೋದು ಅನಿವಾರ್ಯತೆ ಉಂಟಮ್ಮ ಓಕೆನಾ ಸೊ ಯಾವಾಗ ಸೌತ್ ಆಫ್ ವೆಸ್ಟ್ ಆಫ್ ಸೌತ್ ವೆಸ್ಟಲ್ಲಿ ಡಸ್ಟ್ ಬಿನ್ ಬಂದುಬಿಡ್ದಾಗ ಅದು ಕೆಲವೊಮ್ಮೆ ಎಜುಕೇಷನ್ ಮತ್ತು ಸೇವಿಂಗ್ಸ್ಗೆ ಸಂಬಂಧಪಟ್ಟಂಥ ತೊಂದರೆಗಳನ್ನು ಡೆಫಿನೆಟ್ ಆಗಿ ಕ್ರಿಯೇಟ್ ಮಾಡಬಲ್ಲದು ಅದರ ಬಗ್ಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇರ್ತದೆ ನಿಮಗೆ ಓಕೆನಾ ಇನ್ನೂ ಹಲವಾರು ಝೋನ್ಗಳಿವೆ ಬಾಕಿ ಅದರಲ್ಲಿ ಡಸ್ಟ್ಬಿನ್ ಬಂದರೆ ಏನಪ್ಪ ಆಗುತ್ತೆ ಅದನ್ನು ನಾಳಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತೇನೆ ಸೊ ತುಂಬ ಚೆನ್ನಾಗಿರುತ್ತೆ ಈಗ ಸಮಯ ಇರ್ತಾ ಉಂಟು ಏನು ಮಾಡೋಕ್ಕಾಗಲ್ಲ ಈಗೇನು ಮಾಡಬೇಕು ಎಲ್ಲಿಂದಾದರೂ ಹೊರಡಬೇಕಾದ್ರೆ ಮೊದಲು ಇದನ್ನು ಹಾಕಬೇಕಂತೆ ಹೀಗೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ರೈಟಾ ಇದನ್ನು ಹೀಗೆ ಹಾಕ್ಕೊಳ್ಬೇಕು ನನಗೆ ಈಗ ಮಾತಾಡಬೇಕು ತಾನೆ ಅದಕ್ಕೋಸ್ಕರ ಇದನ್ನು ಹೀಗೆ ಮಾಡ್ಕೊಳ್ತೇನೆ ನಾನು ಬಟ್ ಹೀಗೆ ಕೂಡ ಹಾಕ್ಕೊಳ್ಳಿಕ್ಕಿಲ್ಲ ಅಂತ ಹೇಳ್ತೇನೆ ಹೀಗೇನು ಹಾಕ್ಕೊಳ್ಬೇಕು ನಾನೀಗ ಸ್ಟುಡಿಯೋದಿಂದ ಹೊರಗೆ ಹಾಕಬೇಕಾದ್ರೆ ಇದನ್ನು ಹಾಕ್ಕೊಳ್ಬೇಕು ನಂತರ ಸ್ಯಾನಿಟೈಸ್ ಮಾಡ್ಕೊಳ್ಬೇಕು ಆನಂತರ ನಾವು ಹೋಗಬೇಕು ಅಂತ ಬರೀ ನೀವು ಕೂಡ ಇದನ್ನು ಕಂಪಲ್ಸರಿಗೆ ಪಾಲನೆ ಮಾಡಿ ಅಂತ ಹೇಳ್ತೇನೆ ಗೆದ್ದು ಬಿಡ್ತೀರಿ ಓಕೆನಾ ಈಗ ಸಮಯ ಮೀರ್ತಾ ಇರೋದರಿಂದ ಏನು ಮಾಡೋಕ್ಕಾಗಲ್ಲ ನಾಳೆ ಮತ್ತೆ ಇದರ ಬಗ್ಗೆ ನಿಮಗೆ ಮಾತಾಡ್ತೇನೆ ಪರಿಹಾರ ಕೂಡ ಹೇಳಿಕೊಡ್ತೀನಿ ಅದಕ್ಕೆ ಅದರ ಜೊತೆಗೆ ಈಗೇನು ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಿದ್ದೇನೆ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ 9 ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೀವೆಲ್ಲರೂ ನೋಡ್ತಾ ಇರಿ ದೈಜಿ ವರ್ಲ್ಡ್ 24/7 ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ